ಹಾಯ್ ಫ್ರೆಂಡ್ಸ್ ಐ ಆಮ್ ಪ್ರೀಂತ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಇಂಡಿಸ್ ಮತ್ತು ರಿಪೋರ್ಟ್ಸ್ ಏನು ನೋಡ್ತಾ ಇದ್ವಿ ಇದು ಪಾರ್ಟ್ ಟು ವಿಡಿಯೋ ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಏನು ರಿಪೋರ್ಟ್ಸ್ ಅಥವಾ ರ್ಯಾಂಕ್ಸ್ ಅಥವಾ ಏನಾರು ಇಂಡಿಸ್ ಅಂದರೆ ಸೂಚ್ಯಾಂಕಗಳು ಬಿಡುಗಡೆ ಆಗಿದೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸಿಂದ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಅನಲಿಸಿಸ್ ಮಾಡೋಣ ಇದು ಪಾರ್ಟ್ ಟು ವೀಡಿಯೋ ಪಾರ್ಟ್ ಒನ್ ವೀಡಿಯೋ ಬೇಕು ಅಂದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಅದರದ್ದು ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ದಟ್ ನಾವು ಅದನ್ನು ಲಿಂಕ್ನ ಪ್ರೊವೈಡ್ ಮಾಡಿಕೊಡ್ತೀವಿ ಸೊ ಬನ್ನಿ ಸೊ ಎಲ್ಲದಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅನ್ಅಕಾಡೆಮಿ ಪ್ಲಾಟ್ಫಾರ್ಮಲ್ಲಿ ಆಲ್ರೆಡಿ ಗೌರ್ಮೆಂಟ್ ಸ್ಕೀಮ್ಸ್ ಮಾಡ್ತಾ ಇದ್ದೀನಿ ಒಂಬತ್ತು ವೀಡಿಯೋಸ್ ಆಗಿದೆ ಪ್ರತಿಯೊಂದು ಸಚಿವಾಲಯನೂ ಕೂಡ ಸಪ್ರೇಟ್ ತಗೊಂಡು ಅದರಲ್ಲಿ ಏನು ಒನ್ ಇಯರ್ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗಿತ್ತು ಯಾವ್ಯಾವ ನ್ಯೂಸಲ್ಲಿತ್ತು ಸೊ ಎಲ್ಲ ಸ್ಕೀಮ್ಸು ಕವರ್ ಮಾಡಿ ವಿತ್ ಎಕ್ಸ್ಪ್ಲನೇಷನ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ ಪರ್ಸ್ಪೆಕ್ಟಿವ್ ಇಂದ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಎರಡಕ್ಕೂ ಹೆಲ್ಪ್ ಆಗುತ್ತೆ ಮತ್ತೆ ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಎಕ್ಸಾಮ್ ಯಾವುದೇ ತೊಗೊಂಡು ನಿಮಗೆ ಕರ್ನಾಟಕ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಸೊ ಅದು ಕೂಡ ಕಂಪ್ಲೀಟ್ ಕರ್ನಾಟಕ ಜಿಯೋಗ್ರಫಿ ಒಂದು ಐದು ಚಾಪ್ಟರ್ಸ್ ಇದೆ ಅದನ್ನು ಕೂಡ ಕವರ್ ಆಗಿದೆ ವಿಕೇಂದ್ರ ಫರಿಟ್ ಅದೇ ರೀತಿ ಪೊಲಿಟಿ ಸಂವಿಧಾನ ಮತ್ತು ರಾಜಕೀಯ ಸೊ ಇದ್ರದ್ದು ಕೂಡ ಲಾಸ್ಟ್ ಒನ್ ಇಯರ್ ಅಲ್ಲಿ ಏನೇನು ಬಂದಿದೆ ಅದು ಕೂಡ ನಾನು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಸಿಗುತ್ತೆ ಪಾರ್ಟ್ ಒನ್ ಆಗಿದೆ ಇದು ಕೂಡ ಮೇ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ತನಕ ಇರತಕ್ಕಂಥದ್ದು ಜೊತೆಗೆ ಮೆಂಟಲ್ ಅಬಿಲಿಟಿ ಚಾಪ್ಟರ್ ವೈಸ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಎರಡು ಚಾಪ್ಟರ್ ಕಂಪ್ಲೀಟ್ ಆಗಿದೆ ಅದು ಕೂಡ ನೀವು ರೆಫರ್ ಮಾಡ್ಬೋದು ಜೊತೆಗೆ ಭೂಗೋಳ ಶಾಸ್ತ್ರದಲ್ಲಿ ಜಲ ಇದು ವಾಯುಗೋಳ ಸ್ಟಾರ್ಟ್ ಮಾಡಿದ್ದೀನಿ ವಾಯುಗೋಳ ವೆರಿ ಇಂಪಾರ್ಟೆಂಟ್ ನೀವು ಲೀಥೋಸ್ಪಿಯರ್ ಭೂಗೋಳದಲ್ಲಿ ನೀವು ಶಿಲಾ ಬಗ್ಗೆ ತಿಳ್ಕೊಂಡಿರ್ತೀರ ವಾ ಆದರೆ ಈ ವಾಯುಗೋಳ ಬಗ್ಗೆ ನಿಮಗೆ ಅಷ್ಟು ಜಾಸ್ತಿ ನಿಮಗೆ ವಿಡಿಯೋಸ್ ಕಮ್ಮಿ ಅಂಥೇಳಿ ನಾನು ಅದಕ್ಕೆ ವಿತ್ ಕಾನ್ಸೆಪ್ಟ್ ಇಟ್ಕೊಂಡು ಪಾರ್ಟ್ ಒನ್ ಆಲ್ರೆಡಿ ಆಗಿದೆ ನೆಕ್ಸ್ಟ್ ನಾಳೆ ನಾಳೆ ಇದ್ರಷ್ಟು ಪಾರ್ಟ್ ಟೂ ಬರುತ್ತೆ ಸೊ ಅದೊಂದು ತ್ರೀ ಟು ಫೋರ್ ಪಾರ್ಟ್ಸಲ್ಲಿ ಮುಗಿಸ್ಕೊಡ್ತೀನಿ ವಾಯುಗೋಳ ಕಂಪ್ಲೀಟ್ ಕಾನ್ಸೆಪ್ಟ್ಸು ಮಾರುತ ಆಗಿರ್ಬೋದು ಮಳೆ ಆಗಿರ್ಬೋದು ಎಲ್ಲ ನಿಮಗೆ ಸಿಗ್ತಕ್ಕಂಥದ್ದು ಸೊ ಬನ್ನಿ ಹಾಗಾದರೆ ಈ ಒಂದು ಅನ್ನ ಅಕಾಡೆಮಿ ಇಲ್ಲಿ ನಿಮ್ಗೆ ಏನಾದ್ರು ಪ್ಲಸ್ ಕೋರ್ಸಸ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ನೀವು ಈ ಕೋಡ್ ನ ಯೂಸ್ ಮಾಡ್ಕೋಬೋದು ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮತ್ತು ಅನ್ನ ಅವರು ನಿಮಗೆ ಕೆ ಎಸ್ ಫಿಲಿಮ್ಸ್ ಟು ತೌಸಂಡ್ ಟ್ವೆಂಟಿ ಸ್ಟೆಸ್ ಸೀರೀಸ್ ಕೂಡ ಲಾಂಚ್ ಮಾಡಿದ್ದಾರೆ ಅದನ್ನು ಬೇಕಾದ್ರೆ ನೀವು ಖರೀದಿ ಮಾಡ್ಕೋಬೇಕಂತಂದರೆ ಈ ನನ್ನ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಒನ್ ಇಟ್ ಲೈವ್ ಅಂತಕ್ಕಂಥದ್ದು ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ಪ್ರಮುಖವಾಗಿರ್ತಕ್ಕಂಥ ಸೂಚ್ಯಂಕ ಮತ್ತು ವರದಿಗಳಿದೆ ಅದನ್ನು ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ಮೊದಲನೇದಾಗಿ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಸೊ ಇದು ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅಂದ್ರೇನು ಅಂದರೆ ಇನ್ನೋವೇಷನ್ ಅಂತಂದ್ರೇನು ಏನೇನು ರಿಸರ್ಚ್ ಆ್ಯಂಡ್ ಡೆವಲಪ್ ಮಾಡಿದ್ದಾರೆ ಏನು ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ಏನು ಅವರು ಎಂದರೆ ಯಾರು ಮಾಡಿದ್ದಾರೆ ರಾಜ್ಯಗಳು ನಮ್ಮ ಸಿ ಫಸ್ಟ್ ನಾವು ನೋಡಬೇಕಾಗಿರೋದು ಇಂಡೋ ಇನೋವೇಷನ್ ರಿಪೋರ್ಟ್ ಟೂ ತೌಸಂಡ್ ನೈನ್ಟೀನ್ ಬಿಡುಗಡೆ ನೀತಿ ಆಯೋಗ ಇನ್ಸ್ಟಿಟ್ಯೂಟ್ ಓಕೆ ನೀತಿ ಆಯೋಗನ ಇನ್ಸ್ಟಿಟ್ಯೂಟ್ ಫಾರ್ ಸ್ಪರ್ಧಾತ್ಮಕತೆ ಅಂದರೆ ಕಾಂಪಿಟೇಟಿವ್ನೆಸ್ ಅಂತಕ್ಕಂಥ ಒಂದು ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ತ್ರೀ ಅದು ಮೂರನೇದು ಇದು ಇದು ಮೂರನೇ ರಿಪೋರ್ಟ್ ಸೊ ಆಗರೆ ಸ್ಟಾರ್ಟ್ ಆಗಿರೋದು ಇದು ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಸೊ ಮೂರನೇ ರಿಪೋರ್ಟ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಇದರಲ್ಲಿ ಈ ಇನ್ನೋವೇಟಿವ್ ಅಂತ ನಾವೇನಂದರೆ ಅಂದರೆ ಏನು ನಮ್ಮ ಮೌಲ್ಯ ಮಾಪನ ಆಗಿರ್ಬೋದು ಅಂದರೆ ನಾವು ಅಂದ್ರೆ ರಾಜ್ಯಗಳಲ್ಲಿ ನೀತಿಗಳಾಗಿರ್ಬೋದು ಮತ್ತೆ ನಾವೀನ್ಯತೆಗಳಾಗಿರ್ಬೋದು ಸೊ ಇದರಿಂದ ಹೇಗೆ ಅವು ಮುಂದೆ ಬರ್ತಾ ಇದೆ ಇನ್ನೋವೇಟಿವ್ ಆಗಿ ಏನು ತರ್ತಾ ಇದೆ ಪಾಲಿಸಿಗಳಲ್ಲಾಗಿರ್ಬೋದು ಬೇರೆ ಬೇರೆ ಟೆಕ್ನಾಲಜಿಗಳಲ್ಲಾಗಿರ್ಬೋದು ಹೇಗೆ ಮುಂದೆ ಬರ್ತಾ ಇದೆ ಅಂತ ಕಂತ ಬಿಡುಗಡೆ ಇದ್ರಲ್ಲಿ ನೋಡಿ ಕಾರ್ಡ್ ಅಲ್ಲಿ ಕರ್ನಾಟಕ ನಂಬರ್ ಒನ್ ಪೊಸಿಷನ್ ನಲ್ಲಿ ಇದೆ ತಮಿಳುನಾಡು ಸೆಕೆಂಡ್ ಮಹಾರಾಷ್ಟ್ರ ಮೂರು ಸೊ ಆಂಧ್ರ ಪ್ರದೇಶ ಪ್ಲೇಸಲ್ ಇದೆ ಇಂಡಿಕೇಟರ್ಸ್ ಇಂಡಿಕೇಟರ್ಸ್ಗಳಿವೆ ಆಕ್ಚುಲಿ ನೋಡಿ ಮೂವತ್ತು ಮೂರು ಇಂಡಿಕೇಟರ್ಸ್ ಗಳಿವೆ ಸೊ ಮೊದಲು ನಾವು ಇನ್ನೋವೇಟಿವ್ ಇಂಡೆಕ್ಸ್ ಅಲ್ಲಿ ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ನೋಡಿ ಈ ಸೂಚ್ಯಂಕ ಭಾರತ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಾವೀನ್ಯತೆ ಪರಿಸರ ಎಕೋಸಿಸ್ಟಮ್ ಇನ್ನೋವೇಟಿವ್ ಎಕೋಸಿಸ್ಟಮ್ ಹೆಂಗಿದೆ ಪರಿಸರದಲ್ಲಿ ಹೇಗೆ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಪಾಲಿಸೀಸ್ ಆಗಿರ್ಬೋದು ಈಗ ಯಾವುದಾರು ಒಂದು ಕಂಪ್ನೀಸ್ ಬಂದರೆ ಅದಕ್ಕೆ ಪಾಲಿಸೀಸ್ ಹೇಗೆ ಅದು ಎಂಪ್ಲಾಯ್ ಅಂದರೆ ಒಂದು ಕಂಪ್ನಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಏನು ಪಾಲಿಸೀಸ್ ಇರ್ಬೋದು ಇನ್ನೋವೇಟಿವ್ ಆಗಿ ಸೊ ಅದೇ ರೀತಿ ಟೆಕ್ನಾಲಜಿಲಿ ಏನು ಇನೋವೇಟಿವ್ ಆಗಿರ್ಬೋದು ಸೊ ಇದೆಲ್ಲ ಒಂದು ತೊಗೊಂಡಿರ್ತಕ್ಕಂಥದ್ದು ಇಲ್ಲಿ ಈ ಪ್ರಮುಖವಾಗಿ ಮೂರು ಕಾರ್ಯಕ್ರಮಗಳನ್ನು ಇದನ್ನು ಮೇಂಟೈನ್ ಮಾಡುತ್ತೆ ಈ ಒಂದು ಇಂಡೆಕ್ಸ್ನ ಒಂದು ಉದ್ದೇಶ ಏನು ಅಂದರೆ ಈ ಸೂಚ್ಯಂಕ ಸ್ಕೋರ್ ಇದೆಯಲ್ಲ ಅದರದ ಮೇಲೆ ರಾಜ್ಯ ಮತ್ತು ಯೂನಿಟ್ ಯೂನಿಯನ್ ಟೆರಿಟರಿಗಳಿಗೆ ಒಂದಷ್ಟು ಶ್ರೇಯಾಂಕ ಕೊಡುತ್ತೆ ರ್ಯಾಂಕ್ಸ್ ಕೊಡುತ್ತೆ ಸೊ ಈ ರ್ಯಾಂಕಿಂದ ಏನ ಅರ್ಥ ಆಗುತ್ತೆ ಅಂದ್ರೆ ಯಾವ ಅವಕಾಶಗಳು ಆ ಒಂದು ರಾಜ್ಯದಲ್ಲಿ ಬಂದಿದೆ ಯಾವುದು ಅದಕ್ಕೆ ಸವಾಲಾಗಿದೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಮೂವತ್ತ್ ಮೂರು ಇಂಡಿಕೇಟರ್ಸ್ ಅಂತ ಹೇಳಿ ನೋಡಿ ಮೂವತ್ ಮೂರು ಇಂಡಿಕೇಟರ್ಸ್ ಅಂತ ನಾನು ಇಲ್ಲಿ ಹೇಳಿದೆ ಸೊ ಈ ಇಂಡಿಕೇಟರ್ಸ್ ಅಲ್ಲಿ ಯಾವುದು ಅದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೆ ಯಾವ್ದ್ರಲ್ಲೂ ಅದಕ್ಕೆ ಸವಾಲಾಗಿ ಇದೆ ಅಂದ್ರೆ ಯಾವುದು ಡಿಫಿಕಲ್ಟ್ಸ್ ಆಗಿದೆ ಇದು ಒಂದು ಗುರುತಿಸ್ಬೋದು ಸೊ ದಟ್ ಸರ್ಕಾರ ಇದಕ್ಕೆ ಆ ಒಂದು ಸವಾಲುಗಳನ್ನ ಎದುರಿಸ್ಬೇಕಂದ್ರೆ ಏನೇನು ನೀತಿ ತರಬೇಕು ಸೊ ಅದಕ್ಕೆ ಏನೇನು ಬೇಕು ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಸೊ ಗ್ಲೋಬಲ್ ಇನ್ನೋವೇಟಿವ್ ಇಂಡೆಕ್ಸ್ ಅಲ್ಲಿ ನೋಡಿದ್ರೆ ನಮ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೆ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಂಡಿಯಾ ಐವತ್ತೇಳನೇ ಪೊಸಿಷನ್ ಇತ್ತು ಗ್ಲೋಬಲ್ ಇನ್ನೋವೇಟಿವ್ ಇಂಡೆಕ್ಸ್ ಅಲ್ಲಿ ಸೊ ಇದು ಒಂದು ಪಾಯಿಂಟ್ ಕೂಡ ನೆನಪಿಟ್ಕೊಳ್ಳಿ ಔಟ್ ಆಫ್ ಒನ್ ಟ್ವೆಂಟಿ ಸಿಕ್ಸ್ ಕಂಟ್ರೀಸಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ನೂರ ಇಪ್ಪತ್ತಾರು ಕಂಟ್ರಲ್ಲಿ ಐವತ್ತೇಳನೇ ಪೊಸಿಷನ್ ಇಂಡಿಯಾ ಇತ್ತು ಇದು ಗ್ಲೋಬಲ್ ಇನ್ನೋವೇಟಿವ್ ಇಂಡೆಕ್ಸ್ ನಾವು ಈಗ ಮಾತಾಡ್ತಾ ಇರೋದು ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ನಮ್ಮ ಭಾರತದಲ್ಲಿರತಕ್ಕಂಥ ರಾಜ್ಯಗಳ ಬಗ್ಗೆ ಸೊ ಇಲ್ಲಿ ಪ್ರಮುಖವಾಗಿ ಏನು ಅಂತ ಇದ್ರ ಮಾಡಿದ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾವ್ದು ಬಿಡುಗಡೆ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದು ಮೂರನೇ ವರದಿ ಮತ್ತೆ ಯಾವುದು ಫಸ್ಟ್ ಮೂರಲ್ಲಿದೆ ಅದಕ್ಕೆ ಕೂಡ ತಿಳ್ಕೊಂಡಿದೆ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ದಿಸ್ ಇಸ್ ಮೋರ್ ದಾನ್ ಎನ್ ಅಫ್ ಸೊ ಓಕೆ ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಬೇರೆ ಯಾವುದೇ ಒಂದು ಸ್ಕೀಮ್ಸ್ ಆಗಿರ್ಬೋದು ಸೊ ಇವಾಗಿನ ವಿಡಿಯೋ ಆಗಿರ್ಬೋದು ಸೊ ಎಲ್ಲ ಪಿ ಡಿ ಎಫ್ ಮತ್ತೆ ಬೇರೆ ರೀತಿ ಅಂದರೆ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ ಪುನೀತ್ ಫೋರಮ್ ಅಂತ ಸೊ ಟಿ ಎಚ್ ಟಿ ಪಿ ಎಸ್ ಸ್ಲ್ಯಾಶ್ ಡಬಲ್ ಸ್ಲ್ಯಾಶ್ ಟಿ ಡಾಟ್ ಮಿ ಪುನೀತ್ ಫೋರಮ್ ಅಂತ ಇಲ್ಲಿಗೆ ನೀವು ಹೊದಿ ಜಾಯಿನ್ ಕೂಡ ಆಗ್ಬೋದು ಸೊ ದಟ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸು ಡೇ ಬೈ ಡೇ ಸಿಗ್ತಾ ಇರುತ್ತೆ ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೂಡ ಇನ್ನೇನು ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಜೊತೆಗೆ ನಿಮಗೆ ಎಲ್ಲ ವೀಡಿಯೋಸ್ಗಳ ಪಿ ಡಿ ಎಫ್ಸ್ ಆಗಿರ್ಬೋದು ಎಲ್ಲ ನಿಮಗೆ ಅಲ್ಲಿ ಸಿಗ್ತಕ್ಕಂಥದ್ದು ಸೊ ನೆಕ್ಸ್ಟು ಈ ಒಂದು ಏನು ಇನ್ನೋವೇಷನ್ ಇಂಡೆಕ್ಸ್ ಬಗ್ಗೆ ನಾವು ಹೇಳ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಎರಡು ಆಯಾಮಗಳಲ್ಲಿ ಮಾಡ್ತಾರೆ ಏನು ಎರಡು ಆಯಾಮ ಅಂದರೆ ಈಗ ನಾವು ರ್ಯಾಂಕ್ಸ್ಗಳನ್ನ ನೋಡಿದ್ವಿ ಅಲ್ವಾ ಸೊ ಈ ಇಂಡಿಯಾ ಇನ್ನೋವೇಷನ್ನಲ್ಲಿ ಈ ಒಂದು ಕಾರ್ಯಕ್ಷಮತೆ ಇದೆಯಲ್ಲ ಸಕ್ರಿಯಗೊಳಿಸುವವರು ಮತ್ತು ಕಾರ್ಯಕ್ಷಮತೆ ಅಂತ ಎರಡು ಆಯಾಮಗಳನ್ನ ಮಾಡ್ಕೊಂಡಿದ್ದಾರೆ ಏನಂದ್ರು ಎನೇಬಲರ್ಸ್ ಅಂಡ್ ಪರ್ಫಾರ್ಮನ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನೋಡಿ ಸಕ್ರಿ ಎನೇಬಲರ್ಸ್ ಮತ್ತು ಪರ್ಫಾರ್ಮನ್ಸ್ ಸಕ್ರಿಯಗೊಳಿಸುವವರು ಮತ್ತು ಕಾರ್ಯಕ್ಷಮತೆ ಮಾಡತಕ್ಕಂಥವ್ರು ಹೇಳಿ ಇಲ್ಲಿ ಸಕ್ರಿಯಗೊಳಿಸುವವರು ಅಂತಕ್ಕಂಥದ್ದು ಒಟ್ಟು ನೋಡಿ ಈ ಎರಡು ಸೇರಿ ಈ ಆಯಾಮ ಇದೆಯಲ್ಲ ಅಂದರೆ ಈ ಆಯಾಮಗಳನ್ನ ಈ ಸ್ಕೋರ್ನ ಸರಾಸರಿ ಲೆಕ್ಕ ಹಾಕಿ ಹಾಕೋದು ಈ ಟೋಟಲ್ ಇರ್ತಕ್ಕಂಥ ಈ ಏಳು ಆಯಾಮಗಳಿಂದ ನೆನ್ಪಿಟ್ಕೊಳ್ಳಿ ಈ ಏಳು ಆಯಾಮಗಳಿದೆ ನೋಡಿ ಒಂದು ಮಾನವ ಬಂಡವಾಳ ಹೂಡಿಕೆ ಅಂದರೆ ಆ ಒಂದು ರಾಜ್ಯದಲ್ಲಿ ಮಾನವ ಬಂಡವಾಳ ಹೆಂಗಿದೆ ಹೂಡಿಕೆ ಹೇಗಿದೆ ಜ್ಞಾನ ಹೆಂಗಿದೆ ಮತ್ತು ವ್ಯವಹಾರಿಕ ಪರಿಸರ ಹೆಂಗಿದೆ ಸುರಕ್ಷತೆ ಮತ್ತು ಕಾನೂನು ಹೆಂಗಿದೆ ಜ್ಞಾನ ಉತ್ಪಾದನೆ ನಾಲೆಡ್ಜ್ ಪ್ರೊಡ್ಯೂಸ್ ಹೆಂಗಾಗುತ್ತೆ ಅಲ್ಲಿ ಜ್ಞಾನ ಪ್ರಸರಣ ಹೆಂಗೆ ನಾಲೆಡ್ಜ್ನ ಅವರು ಟ್ರಾನ್ಸ್ಮಿಷನ್ ಮಾಡ್ತಾರೆ ಟ್ರಾ ಪ್ರಸರಣ ಮಾಡ್ತಾರೆ ಇದ್ರ ಮೇಲೆ ಟೋಟಲ್ ಈ ಏಳು ಮುಖ್ಯವಾಗಿರ್ತಕ್ಕಂಥದ್ರ ಮೇಲೆ ಈ ಒಂದು ಅಂದ್ರೆ ಈ ಏಳನ ತಗೊಂಡು ಪಾಯಿಂಟ್ಸ್ ನ ಒಂದು ಆವರೇಜ್ ಕ್ಯಾಲ್ಕುಲೇಷನ್ ಮಾಡಿ ಆ ಒಂದು ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಸೊ ಇಲ್ಲಿ ಎನೇಬಲ್ಸ್ ಅಂದ್ರೆ ಸಕ್ರಿಯಗೊಳಿಸುವವರನ್ನ ಈ ಐದನ್ನ ಈ ಎನೇಬಲರ್ಸ್ ಅಡಿಲ್ ತಗೊಂಡಿದ್ದಾರೆ ಏನು ಅಂತಂದ್ರೆ ಮಾನವ ಬಂಡವಾಳ ಅಂದ್ರೆ ಹೆಂಗೆ ಆ ರಾಜ್ಯದಲ್ಲಿ ಮಾನವ ಬಂಡವಾಳ ಹೂಡಿಕೆ ಆಗ್ತದೆ ಹ್ಯೂಮನ್ ಡೆವಲಪ್ಮೆಂಟ್ ನಾವು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತೇಳಿ ಇಂಡೆಕ್ಸ್ ಬಗ್ಗೆ ಸೊ ಇಲ್ಲಿ ಮಾನವ ಡವಲ ಬಂಡವಾಳಕ್ಕೋಸ್ಕರ ಆ ಸರ್ಕಾರ ಏನ್ ಮಾಡಿದೆ ಆ ರಾಜ್ಯದಲ್ಲಿ ಏನ್ ಕೈಗೊಂಡಿದ್ದಾರೆ ಪಾಲಿಸೀಸ್ ಹಿಂಗಿದೆ ಹೂಡಿಕೆಗೆ ಹೆಂಗಿದೆ ಪಾಲಿಸೀಸ್ ಜ್ಞಾನ ಕಾರ್ಮಿಕರು ಅಂದ್ರೆ ಕಾರ್ಮಿಕರಿಗೆ ಒಂದು ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಹೆಂಗ್ ಮಾಡ್ತಾ ಇದ್ದಾರೆ ಮತ್ತೆ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಎಕೋಸಿಸ್ಟಮ್ ವ್ಯವಹಾರಿಕ ಪರಿಸರ ಹೆಂಗೆ ಅಲ್ಲಿ ಆ ಒಂದು ರಾಜ್ಯದಲ್ಲಿ ಬಿಲ್ಡ್ ಆಗಿದೆ ಸುರಕ್ಷತೆ ಮತ್ತು ಕಾನೂನು ಹೆಂಗಿದೆ ಆ ರಾಜ್ಯದಲ್ಲಿ ಅಂದ್ರೆ ಸೇಫ್ಟಿ ಮತ್ತೆ ಲಾ ಎನ್ಫೋರ್ಸ್ಮೆಂಟ್ ಹೆಂಗಿದೆ ಆ ಒಂದು ರಾಜ್ಯದಲ್ಲಿ ಇದು ಸಕ್ರಿಯಗೊಳಿಸೋದು ಎನೇಬಲರ್ಸ್ ಅಂಡಲ್ ಬರ್ತಕ್ಕಂಥದ್ದು ಹಾಗೆ ನಾವು ಪರ್ಫಾರ್ಮೆನ್ಸ್ ಒಂದು ಪರ್ಫಾರ್ಮ್ ಹೆಂಗ್ ಮಾಡಿದೆ ಆ ರಾಜ್ಯ ಅದ್ರ ಮೇಲೆ ಅಂದರೆ ಇದು ಏನು ಪಾಲಿಸಿ ತಂದಿದೆ ಅಂತಕ್ಕಂಥ ಒಂದು ಎನೇಬಲ್ಸ್ನ ಸಕ್ರಿಯವಾಗಿ ಅದು ಮಾಡ್ತಾ ಇದೆ ಅಂತ ಒಂದು ಪಾಯಿಂಟ್ ಇನ್ನೊಂದು ಅದರ ಕಾರ್ಯಕ್ಷಮತೆ ಎಫಿಷಿಯನ್ಸಿ ಹೆಂಗಿದೆ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಎರಡು ಪಾಯಿಂಟ್ ಮೇಲೆ ಅದು ನೀತಿಯಾಗ ಏನು ಮಾಡುತ್ತೆ ಮಾರ್ಕ್ಸ್ನ ಮಾಡುತ್ತೆ ಯಾವುದು ಅಂದರೆ ಜ್ಞಾನ ಉತ್ಪಾದನೆ ಹೆಂಗೆ ಜ್ಞಾನ ಉತ್ಪಾದನೆ ಅಲ್ಲಿ ಆಗಿದೆ ಮತ್ತೆ ಜ್ಞಾನ ಪ್ರಸರಣ ಹೆಂಗಾಗಿದೆ ನಾಲೆಡ್ಜ್ ಹೆಂಗೆ ಟ್ರಾನ್ಸ್ಮಿಷನ್ ಆಗಿದೆ ಒಂದು ಲೆವೆಲ್ ಟು ಅದರ್ ಲೆವೆಲ್ ಸೊ ಇದೆಲ್ಲ ಒಂದು ಇದ್ರ ಮೇಲೆ ಇಲ್ಲಿ ಇಂಗ್ಲೀಷಲ್ಲಿ ಕೊಡ ಕೊಟ್ಟಿದ್ದೀನಿ ಸೊ ಈ ಒಂದೆಲ್ಲ ಒಂದು ಇನ್ನೋವೇಟಿವ್ ಕ್ಯಾಪಿಟಲ್ಸ್ ಮೇಲೆ ಈ ಐದು ಪಿಲ್ಲರ್ಗಳನ್ನ ಮಾಡಿಕೊಂಡು ಇದ್ರ ಮೇಲೆ ಅದು ಆವರೇಜ್ ಆಗಿ ಮಾರ್ಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸರಾಸರಿ ಸ್ಕೋರ್ಗಳನ್ನ ಲೆಕ್ಕ ಹಾಕಿ ನಮ್ಮ ರಾಜ್ಯಗಳಿಗೆ ಕೊಡ್ತಕ್ಕಂಥದ್ದು ದಿಸ್ ಇಸ್ ಇಂಡಿಯಾ ಇನೋವೇಟಿವ್ ಇಂಡೆಕ್ಸ್ ಓಕೆ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್ ಇದು ಗ್ಲೋಬಲ್ ಅಂದ್ರೆ ಕ್ಲಾಂಪಿಟೇಟಿವ್ ಇಂಡೆಕ್ಸ್ ಅಂದರೆ ಜಾಗತಿಕ ಸ್ಪರ್ಧಾತ್ಮಕತೆ ಸೂಚ್ಯಂಕ ಸೊ ಏನು ಜಾಗತಿಕ ಸ್ಪರ್ಧಾತ್ಮಕತೆ ಸೂಚ್ಯಂಕ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಜಾಗತಿಕ ಸ್ಪರ್ಧಾತ್ಮಕತೆ ಸೂಚ್ಯಂಕದಲ್ಲಿ ನಮ್ಮ ರಾಷ್ಟ್ರ ಏನಾಗಿದೆ ಹತ್ತು ಸ್ಥಾನ ಕೆಳಗಿದೆ ಇಲ್ಲಿ ನೋಡಿ ಈ ಡಯಾಗ್ರಾಮ್ ನೋಡಿ ಐವತ್ತೆಂಟಿರೋದು ಅರವತ್ತೆಂಟು ಬಂದು ನಿಂತಿದೆ ಎರಡು ಸಾವಿರದ ಹದಿನೇ ಹದಿನೆಂಟರಲ್ಲಿ ಐವತ್ತೆಂಟನೇ ಪೊಸಿಷನ್ಲಿತ್ತು ಹದಿನೇಳಕ್ಕೂ ಹದಿನೆಂಟಕ್ಕೆ ಕಮರ್ ಮಾಡೋದು ನಾವು ಮುಂದೆ ಹೋಗಿದ್ವಿ ಈಗ ಪುನಃ ಏನಾಗಿದೆ ಅಂದರೆ ಹದಿನೇಳಕ್ಕಿಂತ ಇನ್ನು ಹಿಂದೆ ಹೋಗಿದ್ವಿ ಅಂದರೆ ಸ್ಪರ್ಧಾತ್ಮಕತೆ ಹೊಡ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಸ್ಥಿತಿ ಕಮ್ಮಿ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ನಾವು ನೋಡೋದಾದ್ರೆ ಈ ಸ್ಪರ್ಧಾತ್ಮಕ ಅಂದರೆ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ನ ತರ್ತಕ್ಕಂಥದ್ದು ಯಾವುದು ಜಿನಿವಾ ಮೂಲದ ವರ್ಲ್ಡ್ ಎಕಾನಮಿಕ್ ಫೋರಂ ವಿಶ್ವ ಆರ್ಥಿಕ ವೇದಿಕೆ ಸ್ವಿಟ್ಜರ್ಲ್ಯಾಂಡ್ ಜಿನಿವಾದಲ್ಲಿ ಇರತಕ್ಕಂಥದ್ದು ಸೊ ಅದರದ್ದು ಆ ಒಂದು ಸಂಸ್ಥೆ ತರ್ತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಬೇಕಾಗಿರೋದು ಈ ಯಾವ ಸಂಸ್ಥೆ ತರುತ್ತೆ ಮತ್ತು ಭಾರತ ಎಷ್ಟನೇ ರ್ಯಾಂಕಲ್ಲಿದೆ ಅಂತ ತಿಳ್ಕೊಂಡಿರಿ ಇದೊಂದು ಸ್ಪರ್ಧಾತ್ಮಕ ಸೂಚಕ ಫೋರ್ ಪಾಯಿಂಟ್ ಜೀರೋ ಅಂತ ಕರೀತಾರೆ ಇದನ್ನು ಸೊ ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂತಂದರೆ ದೀರ್ಘಕಾಲೀನ ಬೆಳವಣಿಗೆ ಎಂಬ ಕುರಿತ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಈ ರಿಪೋರ್ಟಲ್ಲಿ ಅಂದರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಇರಬೇಕು ಈ ರೀತಿ ಡಿಕ್ರೀಸ್ ಆಗಬಾರ್ದು ಈಗ ನೋಡಿ ಅರವತ್ತ ಮೂರರಿಂದ ಆಗಿರಬೇಕು ಸೊ ಆಕ್ಚುಲಿ ಐವತ್ತೆಂಟಿಂದ ಅಟ್ಲೀಸ್ಟ್ ಐವತ್ತ ಏಳು ಕಾರು ಬರಬೇಕು ಅಥವಾ ಐವತ್ತೆಂಟು ಇದ್ರೂ ಒಂದು ಪಕ್ಷ ಓಕೆ ಆದರೆ ಇದು ಇನ್ನೂ ಕಮ್ಮಿ ಹಿಂದಕ್ಕೆ ಹೋಗ್ಬಿಟ್ಟಿದೆ ಕಾಂಪಿಟೇಟಿವ್ ಇಂಡೆಕ್ಸ್ನಲ್ಲಿ ಸೊ ಇದು ಮುಖ್ಯವಾಗಿ ಮೂರು ವಿಧಗಳಾಗಿ ವರ್ಗೀಕರಿಸ್ತಾರೆ ಇಲ್ಲಿ ಮುಖ್ಯವಾಗಿ ಹನ್ನೆರಡು ಈ ಒಂದು ಚೌಕಟ್ಟು ಇದೆಯಲ್ಲ ಇದು ಉತ್ಪಾದಕತೆ ಹನ್ನೆರಡು ಮುಖ್ಯ ಚಾಲಕಗಳಾಗಿ ವಿಂಗಡಿಸ್ತಾರೆ ಅದರಲ್ಲಿ ವರ್ಗೀಕರಣ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ಈ ನಾಲ್ಕು ಇನ್ನು ಒಂದು ನಿಮಿಷ ಒಂದ್ರಿ ಎಸ್ ಈ ನಾಲ್ಕು ಸೊ ಈ ನಾಲ್ಕಲ್ಲಿ ಪರಿಸರ ಸಂಸ್ಥೆಗಳು ಅಂತ ಪರಿಸರ ಸಂಸ್ಥೆಗಳು ಅಂದ್ರೆ ಈ ಇನ್ಸ್ಟಿಟ್ಯೂಷನಲ್ ಎಕೋಸಿಸ್ಟಮ್ ಹೆಂಗಿದೆ ಅದರ ಒಂದು ಎನ್ವೈರನ್ಮೆಂಟ್ ಹೆಂಗಿದೆ ಸೊ ಅದ್ರ ಮೇಲೆ ಅಂದ್ರೆ ನೋಡಿ ಈ ಕಾಂಪಿಟೇಟಿವ್ ಜಗ ಈಗ ಜಗತ್ತಲ್ಲಿ ಸ್ಪರ್ಧಾತ್ಮಕತೆಗೆ ನಮ್ಮ ದೇಶ ಹೆಂಗ್ ಓಡ್ತಾ ಇದೆ ಅಂದ್ರೆ ನಮ್ಮ ಒಂದು ಬಿಸ್ನೆಸ್ ರಿಲೇಟೆಡ್ ಎಂಟರ್ಪ್ರಿನರ್ಶಿಪ್ ಇರಬೇಕು ಉದ್ಯಮಶೀಲತೆಗಳಿರಬೇಕು ಮತ್ತೆ ಆ ಒಂದು ಉದ್ಯಮಗಳು ಬೇರೆ ರಾಷ್ಟ್ರಗಳ ಉದ್ಯಮಗಳ ಜೊತೆ ಹೆಂಗೆ ಕಾಂಪಿಟೇಟಿವ್ ಆಗಿ ಮಾಡ್ತಾ ಇದ್ದಾವೆ ಒಂದು ಇನ್ನೊಂದು ನಮ್ಮ ಒಂದು ಮಾರ್ಕೆಟ್ ಫೆಸಿಲಿಟಿ ಹೆಂಗಿದೆ ಸೊ ದಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಮಾರ್ಕೆಟ್ ಹೆಂಗೆ ಉತ್ಪನ್ನ ಹೆಂಗೆ ಅದು ಹಣಕಾಸು ವ್ಯವಸ್ಥೆ ಒಂದು ಕೊಡಿದೆ ನಮ್ಮ ಮಾರ್ಕೆಟು ಸೊ ಅದು ಹಣಕಾಸು ಮಾರ್ಕೆಟ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಆಗಿರ್ಬೋದು ಯಾವ್ದಾದ್ರು ಸರಿ ಅದು ಒಂದು ಕೂಡ ಇಂಪಾರ್ಟೆಂಟ್ ಪಾಯಿಂಟು ಆ ಬೇಸಿಸ್ ಮೇಲೆ ಮಾಡೋದು ಮತ್ತೆ ನಮ್ಮ ಮಾನವ ಬಂಡವಾಳ ಅಗೇನ್ ಕಾಂಪಿಟೇಟಿವ್ನೆಸ್ ಅಂತಂದರೆ ನಾವು ಎಷ್ಟು ಇಂಟೆಲಿಜೆಂಟ್ ಇದ್ವಿ ನಮ್ಮ ಮಾನವ ಬಂಡವಾಳ ಅಂದರೆ ಹ್ಯೂಮನ್ ಕ್ಯಾಪಿಟಲ್ ಅರ್ಥಶಾಸ್ತ್ರ ನಾನು ಎನ್ ಸಿ ಆರ್ ಟಿ ಏನು ಮಾಡಿದ್ದೆ ನನ್ನ ಒಂದು ಚಾನಲ್ ಅಲ್ಲಿ ಅಂದ್ರೆ ಈ ಇಲ್ಲಲ್ಲ ಪ್ರೈವೇಟ್ ಚಾನಲ್ ಅಲ್ಲಿ ಏನ್ ಮಾಡಿದ್ದೆ ನಾನು ಸೊ ಅಲ್ಲಿ ನಾನು ಎಕನಾಮಿ ಬಗ್ಗೆ ಹೇಳ್ಬೇಕಾರೆ ಮಾನವ ಅಭಿವೃದ್ಧಿ ಅಂತ ಒಂದು ಚಾಪ್ಟರ್ ಮಾಡಿದ್ದೀನಿ ಸೊ ಅಲ್ಲಿ ಹೆಂಗೆ ಅಂದರೆ ಮಾನವ ಅಭಿವೃದ್ಧಿ ಆಗ್ಬೇಕಂದ್ರೆ ಅವನಿಗೆ ಶಿಕ್ಷಣ ಇರಬೇಕು ಆರೋಗ್ಯ ಇರಬೇಕು ಮತ್ತೆ ಸ್ಕಿಲ್ಸ್ ಇದೆಲ್ಲ ಬೇಕಾಗುತ್ತೆ ಸೊ ಇನ್ನೋವೇಟಿವ್ ಎಕೋಸಿಸ್ಟಮ್ ಅಂದ್ರೆ ನಾವು ಈಗ ಲಾಸ್ಟ್ ಒನ್ ನೋಡಿದ್ವಿ ಹೆಂಗೆ ಇನ್ನೋವೇಟಿವ್ ಎಕೋಸಿಸ್ಟಮ್ ಇನ್ ಇಂಡಿಯನ್ ಇನ್ನೋವೇಟಿವ್ ಇಂಡೆಕ್ಸ್ ನೋಡಿದ್ವಲ್ಲ ಆ ರೀತಿ ಇನ್ನೋವೇಟಿವ್ ಎಕೋಸಿಸ್ಟಮ್ಗೆ ನಮ್ಮ ಭಾರತದಲ್ಲಿ ಹೆಂಗಿದೆ ಅದು ಸ್ಪರ್ಧಾತ್ಮಕತೆ ಹೆಂಗಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡೋದಾದ್ರೆ ಇದು ಮೂರ್ನು ಡಿಟೇಲ್ ಆಗಿ ಈ ನಾಲ್ಕು ಅಭ್ಯಾಸ ಮಾಡೋದಾದ್ರೆ ನಾವು ಇಲ್ಲಿ ಪ್ರಮುಖವಾಗಿ ನೋಡಿ ಇಲ್ಲಿ ಪರಿಸರ ಸಂಸ್ಥೆಗಳು ಅಂದ ತಕ್ಷಣ ಮೂಲ ಸೌಕರ್ಯ ಅದಕ್ಕೆ ಹೇಗಿದೆ ಐ ಸಿ ಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಏನು ಬೇಕು ಅದಕ್ಕೆ ಸ್ಥೂಲ ಆರ್ಥಿಕತೆ ಸ್ಥಿರತೆಯನ್ನು ಹೇಗೆ ಸಕ್ರಿಯಗೊಳಿಸಬೇಕು ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಪ್ರಮುಖವಾಗಿ ಮ್ಯಾಕ್ರೋ ಎಕನಾಮಿಕ್ಸ್ ಇಲ್ಲಿ ನೋಡಿ ನಮ್ಮ ಎರಡ್ ಸಾವಿರದ ಹದಿನೆಂಟಕ್ಕೂ ಹತ್ತೊಂಬತ್ತಕ್ಕೂ ಈ ಪ್ಯಾರಾಮೀಟ್ರಲ್ಲಿ ಏನೇನು ಅಂತ ಈ ಹನ್ನೆರಡು ಪ್ಯಾರಾಮೀಟರ್ ಅಂತ ಏನು ಹೇಳಿದ್ವಿ ಸೂಚಕ ಮುಖ್ಯ ಚಾಲಕಗಳು ಅಂತೇಳಿ ಅದರದ್ದು ಇಲ್ಲಿದೆ ಮ ಯಾವುದ್ರಲ್ಲಿ ನಾವು ಎಷ್ಟೆಷ್ಟಿದೀವಿ ಅಂತ ಎರಡು ಸಾವಿರದ ಹದಿನೆಂಟರದು ಇದು ಹತ್ತೊಂಬತ್ತರದು ಅಂದರೆ ಪ್ರತಿಯೊಂದು ಪ್ಯಾರಾಮೀಟರ್ ನೋಡಿ ಐ ಸಿ ಟಿ ಅಡಾಪ್ಷನ್ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯ ಅರವತ್ತ್ ಮೂರು ಈ ಸಲ ಎಪ್ಪತ್ತ್ ಮೂರು ಬಂದಿ ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ ನೋಡಿ ಹಾಂ ಈಗ ನೋಡಿ ಇಲ್ಲಿ ಇದ್ದಿದ್ದು ಇನ್ಸ್ಟಿಟ್ಯೂಷನ್ ಎಲ್ಲ ಐವತ್ತೊಂಬತ್ತು ಇದೆ ಈಗ ಅಂದರೆ ಇನ್ನೂ ಕಮ್ಮಿ ಆಗಿಬಿಟ್ಟಿದ್ದೀವಿ ಜಾಸ್ತಿ ಆಗಬೇಕಾಗಿತ್ತು ಅಂದರೆ ನಲವತ್ತೆಂಟು ಈ ರೀತಿ ಅಂದರೆ ಫಸ್ಟ್ ರ್ಯಾಂಕ್ ಅಂದರೆ ಜಾಸ್ತಿ ಅಲ್ವಾ ಆ ರೀತಿ ಬರಬೇಕಾಗಿತ್ತು ಇಲ್ಲಿ ಎಕನಾಮಿಕ್ಸ್ ಸ್ಥೂಲ ಆರ್ಥಿಕತೆ ಸ್ಥಿರತೆ ಸ್ಟೆಬಿಲಿಟಿ ಹೆಂಗಿದೆ ನಲ್ವತ್ಮೂರು ಇದೆ ಅಷ್ಟಿತ್ತು ನಲವತ್ತೊಂಬತ್ತಿತ್ತು ಅಂದರೆ ಇದರಲ್ಲೂ ಒಂಚೂರು ಮುಂದೆ ಇದ್ದೀವಿ ಸೊ ಈ ರೀತಿ ಈ ಪ್ರತಿಯೊಂದು ಇಂಡಿವಿಜುವಲ್ ನಮಗೆ ಬೇಕಾಗಲ್ಲ ಎಕ್ಸಾಮ್ ಪರ್ಪಸ್ನಿಂದ ಮುಖ್ಯವಾಗಿ ನಾಲ್ಕು ವಿಧಗಳು ಮಾಡ್ಕೋತೀವಲ್ಲ ಇದು ವೆರಿ ಇಂಪಾರ್ಟೆಂಟ್ ಮಾರುಕಟ್ಟೆ ಮಾರ್ಕೆಟ್ ಅಂದರೆ ಇಲ್ಲಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹೆಂಗೆ ಕಾರ್ಮಿಕರ ಮಾರುಕಟ್ಟೆ ಅಂದರೆ ನಾವೇನು ಪ್ರೊಡ್ಯೂಸ್ ಮಾಡ್ತೀವಿ ಉತ್ಪನ್ನ ಮಾಡ್ತೀವಿ ಆಹಾರ ಪದಗಳು ಮತ್ತು ಕಾರ್ಮಿಕರ ಮಾರುಕಟ್ಟೆ ಅಂದರೆ ಹ್ಯೂಮನ್ ಕೆಲ್ಸಕ್ಕೆ ಬೇಕಾಗಿರ್ತಕ್ಕಂಥ ಹ್ಯೂಮನ್ ಕ್ಯಾಪಿಟಲ್ ಏನಿದೆ ಅದು ಹಣಕಾಸು ವ್ಯವಸ್ಥೆ ಮಾರುಕಟ್ಟೆ ಹೆಂಗಿದೆ ಅದರ ಗಾತ್ರ ಹೇಗಿದೆ ಇದ್ರ ಮೇಲೆ ಇದನ್ನು ರ್ಯಾಂಕ್ಸ್ನ ಡಿಸೈಡ್ ಮಾಡ್ತಾರೆ ಮತ್ತು ಮಾನವ ಬಂಡವಾಳ ಇದನ್ನು ಆಗ್ಲಾದ್ರೆ ಬಿಸ್ನೆಸ್ ಡೈನಮಿಕ್ ಮತ್ತು ಇನ್ನೋವೇಟಿವ್ ಇನ್ನೋವೇಟಿವ್ ಎಕೋಸಿಸ್ಟಮ್ ನಮಗೆ ಅಂದರೆ ಇನ್ನೋವೇಟಿವ್ ಅಂದರೆ ನಾವೀನ್ಯತೆಗೆ ಹೆಂಗೆ ಆವಿಷ್ಕಾರ ಮಾಡಿಸೋಕ್ಕೆ ಏನೇನು ಒಂದು ಫೆಸಿಲಿಟೀಸ್ ನಮ್ಮ ದೇಶದಲ್ಲಿದೆ ಅನ್ನೋ ಒಂದು ಇದ್ರ ಮೇಲೆ ಈ ರ್ಯಾಂಕ್ನ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಸ್ಕೀಮ್ ಹೋಗೋಣ ಬನ್ನಿ ಗ್ಲೋಬಲ್ ಮೈಕ್ರೋಸ್ಕೋಪ್ ಆನ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ರಿಪೋರ್ಟ್ ಅಂತಕ್ಕಂಥದ್ದು ಸೊ ಇಲ್ಲಿ ಏನು ಹೇಳ್ತಾ ಇದೆ ಈ ಗ್ಲೋಬಲ್ ಮೈಕ್ರೋಸ್ಕೋಪ್ ಆನ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ರಿಪೋರ್ಟ್ ಅಂದ್ರೆ ಹಣಕಾಸು ಸೇರ್ಪಡೆ ವರದಿಯಲ್ಲಿ ಜಾಗತಿಕ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪ್ ಅಂದ್ರೆ ಅತಿ ಸಣ್ಣ ಸಣ್ಣ ಇದನ್ನು ಕೂಡ ಆಕ್ಚುಲಿ ಇದನ್ನ ಫಸ್ಟ್ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಇದು ಎಕನಾಮಿಕ್ ಇಂಟೆಲಿಜೆನ್ಸ್ ನೋಡಿ ಈ ಐ ಯು ಗ್ಲೋಬಲ್ ಮೈಕ್ರೋಸ್ಕೋಪ್ ಎರಡ್ ಸಾವಿರದ ಹತ್ತೊಂಬತ್ತನೇ ಆವತಿಯನ್ನ ತಂದಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಹನ್ನೊಂದು ಹೊಸ ಒಂದು ಜೆಂಡರ್ ಬೇಸ್ಡ್ ಸೂಚ್ಯಾಂಕಗಳು ಜೆಂಡರ್ ಸೆಂಟ್ರಲೈಸ್ ಇದು ಸೂಚ್ಯಾಂಕೊಂಡಿದೆ ಗ್ಲೋಬಲ್ ಮೈಕ್ರೋಸ್ಕೋಪ್ ವರದಿ ಅಂದ್ರೆ ಇಲ್ಲಿ ಅಂದ್ರೆ ಹೆಂಗೆ ಈ ಮೈಕ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ರಿಪೋರ್ಟ್ ಏನು ಹೇಳ್ತೇವೆ ಗೊತ್ತಾ ಈಗ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಹಣಕಾಸು ನ ಈ ಹಣಕಾಸು ಒಳಗೊಳ್ಳಕ್ಕೆ ನಮ್ಮ ಒಂದು ಸ್ಪರ್ಧಾತ್ಮಕತೆಗೆ ಈಗ ಏನಾದರೂ ಒಂದು ನೀವು ಯಾವ್ದಾದ್ರು ರೀಜನ್ ಅಲ್ಲಿ ಅದು ಆ ರೀಜನ್ನಲ್ಲಿ ಏನಿದೆ ಅಂತಂದ್ರೆ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ತೀರಾ ಆದರೆ ಇದು ಎಕೋ ಎಕೋಲಾಜಿಕಲ್ ಫ್ರೆಂಡಿ ಆಗಿರಬೇಕು ಅಂದರೆ ಪರಿಸರ ವ್ಯವಸ್ಥೆಗೆ ಅದು ಹೊಂದ್ಕೊಂಡಂಗೆ ಇರಬೇಕು ನಾವು ದುಡ್ಡನ್ನ ಸಂಪಾದನೆ ಅಂದ್ರೆ ಪರಿಸರನ್ನ ಹಾಳು ಮಾಡಬಾರ್ದು ಸೊ ಇಲ್ಲಿ ಇಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಹನ್ನೊಂಬತ್ತು ಹತ್ತೊಂಬತ್ತನೇ ರಿಪ್ಟರಲ್ಲಿ ಏನು ಸೇರಿಸಿದೆ ಮಹಿಳೆ ಮತ್ತು ಪುರುಷರ ಆರ್ಥಿಕ ಸೇರ್ಪಡನ್ನು ಕೂಡ ಅಳತೆ ಮಾಡಿದೆ ಈ ಒಂದು ರಿಪೋರ್ಟ್ ಆಕ್ಚುಲಿ ನಾವು ನೋಡೋದಾದ್ರೆ ಈ ವರದಿ ಫಸ್ಟು ನಾವು ಎರಡು ಸಾವಿರದ ಏಳರಲ್ಲಿ ಪ್ರಕಟ ಆಗಿತ್ತು ಆವಾಗ ಬರೀ ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಿತ್ತು ಆದರೆ ಎರಡು ಸಾವಿರದ ಒಂಬತ್ತಿನ ಇದನ್ನ ಜಾಗತಿಕವಾಗಿ ಈ ಅಧ್ಯಯನವನ್ನು ವಿಸ್ತರಣ ಮಾಡ್ತಾ ಇದ್ದಾರೆ ಅಂದರೆ ಯಾವ್ಯಾವ ರಾಷ್ಟ್ರದಲ್ಲಿ ಹಿಂಗೆ ಹೆಂಗೆ ಗ್ಲೋಬಲ್ ಮೈಕ್ರೋಸ್ಕೋಪಿಕ್ ಅಂದರೆ ಮೈಕ್ರೋ ಅಂದರೆ ತುಂಬ ಕೆಳಗಿನ ಲೆವೆಲಲ್ಲಿ ಅದನ್ನ ಅನಲೈಸ್ ಮಾಡ್ತಾರೆ ರಿಪೋರ್ಟ್ನ ರೆಡಿ ಮಾಡ್ತಾರೆ ಅಧ್ಯಯನ ಮಾಡ್ತಾರೆ ಸೊ ಈ ಅಜ್ಞಾನ ಅಧ್ಯಯನದಲ್ಲಿ ಎಕೋಸಿಸ್ಟಮ್ ಡೆವಲಪ್ ಆಗುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ವೆರಿ ಇಂಪಾರ್ಟೆಂಟ್ ಏನು ಇದು ತಿಳ್ಕೊಳ್ಳಿ ಎರಡು ಸಾವಿರದ ಏಳಲ್ಲಿ ಲ್ಯಾಟಿನ್ ಅಮೆರಿಕ ಕೆರೆಬಿಯನ್ ಪ್ರದೇಶಗಳಿಗೆ ಮಾತ್ರ ಇದ್ದಿದ್ದು ಆದರೆ ಎರಡು ಸಾವಿರದ ಒಂಬತ್ತಿಂದ ಎಲ್ಲ ಕಡೆಗೆ ಇದು ಆಗಿದೆ ಎಕ್ಸಾಪಲ್ ಹಿಂಗೂ ಕೇಳಬಹುದು ಸೊ ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಲ್ಯಾಟಿನ್ ಅಮೆರಿಕ ಅಂಡ್ ಕೆರೆಬಿಯನ್ ಪ್ರದೇಶ ಅಂತ ನೀವು ಓದಿರ್ತೀರ ಬಟ್ ಎರಡು ಸಾವಿರದ ಒಂಬತ್ತರಿಂದ ಇಟ್ ಇಸ್ ಅಪ್ಲಿಕೇಬಲ್ ಟು ಆಲ್ ವರ್ಲ್ಡ್ ವಾರ್ ಅಧ್ಯಯನಕ್ಕೋಸ್ಕರ ಈ ಸಲ ಮಹಿಳೆ ಮತ್ತು ಪುರುಷರ ಆರ್ಥಿಕ ಸೇರ್ಪಡನ್ನು ಕೂಡ ಇದು ಒಳಗೊಂಡಿದೆ ಸೊ ಇಲ್ಲಿ ನಾವು ನೋಡೋದಾದ್ರೆ ನಮ್ಮ ಭಾರತದ ರ್ಯಾಂಕಿಂಗ್ ಏನು ಅಂದ್ರೆ ನಾವು ಮೊದಲ ಐದರಲ್ಲಿ ಬರ್ತೀವಿ ಸೊ ಮೊದಲ ಐದರಲ್ಲಿ ನೋಡಿ ಭಾರತ ಇಂಡಿಯಾ ಫಸ್ಟ್ ಇದು ಗ್ಲೋಬಲ್ ಮೈಕ್ರೋಸ್ಕೋಪ್ ರಿಪೋರ್ಟ್ ಎನೇಬಲಿಂಗ್ ಎನ್ವೈರನ್ಮೆಂಟ್ ಫಾರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಇದರ ಒಂದು ಥೀಮು ಅಂದರೆ ಏನು ಎನೇಬಲಿಂಗ್ ಎನ್ವೈರನ್ಮೆಂಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ನಾವು ಪರಿಸರ ವ್ಯವಸ್ಥೆನ ಹೆಂಗೆ ಕಾಪಾಡಿಕೊಂಡು ಅಂದರೆ ಮಾಲಿನ್ಯ ಇಲ್ಲದೆ ನಾವು ದುಡ್ಡು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂದರೆ ಎಸ್ ಇದು ನಯನ ನಮ್ಮ ಕೈಗಾರಿಕೆಗಳಾಗಿರ್ಬೋದು ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡಬೇಕು ನಿಮ್ಗೆ ಗೊತ್ತಿದೆ ಈ ಗ್ಲೋಬಲ್ ಗ್ಯಾಸ್ ಎಡಿಷನ್ ಏನಂದರೆ ಗ್ಲೋಬಲ್ ಅಂತಂದರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಏನಿದೆ ಜಿ ಎಚ್ ಡಿ ಈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಏನಿದೆ ಇದು ಪ್ರಪಂಚದಾದ್ಯಂತ ಅತಿ ಹೆಚ್ಚು ಹೊರ ಸೂಸ್ತಾ ಇರೋದೇ ಯಾವುದು ಯು ಎಸ್ ಎ ನಿಮ್ಗೆ ಗೊತ್ತಿದೆಲ್ವ ಭಾರತ ಎಷ್ಟನೇ ಪ್ಲೇಸಲ್ಲಿದೆ ಭಾರತ ಐದನೇ ಪ್ಲೇಸಲ್ಲಿದೆ ಯು ಎಸ್ ಎ ಫಸ್ಟು ಸೆಕೆಂಡ್ ಚೈನಾ ಆಮೇಲೆ ರಷ್ಯಾ ಆಮೇಲೆ ಯು ಕೆ ಆಮೇಲೆ ಏನು ಭಾರತ ಸೊ ಇಲ್ಲಿ ನಾವು ದುಡ್ಡನ್ನ ಸಂಪಾದನೆ ಮಾಡೋಕ್ಕೋಸ್ಕರ ಮಾಲಿನ್ಯ ಪರಿಸರ ಮಾಡ್ತಾ ಪ್ರಮುಖವಾಗಿ ಚೈನಾ ಮತ್ತು ಯು ಎಸ್ ಎ ಬರ್ತಕ್ಕಂಥವು ಸೊ ಅದರಿಂದ ಈ ಒಂದು ರಿಪೋರ್ಟ್ ಏನು ಹೇಳುತ್ತೆ ಐದು ಅಂದರೆ ಪಾಲಿಸಿಗಳನ್ನ ಹೆಂಗೆ ಮಾಡ ಒಂದು ನಿಯತಕಾಲಿಕದ ಮೇಲೆ ಈ ರಿಪೋರ್ಟ್ನ ಒಂದು ಸಿದ್ಧಪಡಿಸಿರ್ತಕ್ಕಂಥ ಏನಿದು ಅಂದ್ರೆ ಈಗ ನಾವೇನಾರು ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೋಸ್ಕರ ಆರ್ಥಿಕ ಸೇರ್ಪಡೆ ಅಂದ್ರೆ ಅದು ರೂರಲ್ ಸೆಕ್ಟರ್ ಆಗಲಿ ಬೇರೆ ಎಲ್ಲ ಸೆಕ್ಟರ್ ಆಗಲಿ ಸರ್ಕಾರ ಏನು ನೀತಿ ಪಾಲಿಸ್ಕೊಂಡ್ ಬಂದಿದೆ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ಬೇಕು ಏನಾರು ಒಂದು ಫ್ಯಾಕ್ಟ್ರಿ ಅಥವಾ ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಇಟ್ ಈಸ್ ಎಕಾನ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇರಬೇಕಲ್ವಾ ಸೊ ಹಾಗಾದ್ರೆ ಸರ್ಕಾರದ ಮತ್ತು ಅದರ ನೀತಿ ಬೆಂಬಲ ಇರಬೇಕು ಗೌರ್ಮೆಂಟ್ ಆ್ಯಂಡ್ ಪಾಲಿಸಿ ಸಪೋರ್ಟ್ ಇರಬೇಕು ಮತ್ತು ಯಾವ ರೀತಿ ಪ್ರಾಡಕ್ಟ್ಸು ಮತ್ತು ಔಟ್ಲೆಟ್ಸ್ ಇದೆ ಉತ್ಪನ್ನ ಮತ್ತು ಮಳೆಗಳು ಯಾವ ರೀತಿ ಇದೆ ಆ ಒಂದು ಬಿಸ್ನೆಸ್ದು ಅದರ ಸ್ಟೆಬಿಲಿಟಿ ಮತ್ತು ಇಂಟಿಗ್ರಿಟಿ ಏನು ಅದರ ಸ್ಥಿರತೆ ಮತ್ತು ಸಮಗ್ರತೆ ಹೆಂಗೆ ಸೊ ಹೆಂಗೆ ಅದು ಆಗಿ ಹೋಗ್ತಾ ಇದೆಯೋ ಅಲ್ವೋ ಮತ್ತು ಗ್ರಾಹಕ ರಕ್ಷಣೆ ಒಂದು ಗ್ರಾಹಕ ರಕ್ಷಣೆ ಆಗಬೇಕು ಮತ್ತು ಮೂಲಸೌಕರ್ಯ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರಬೇಕು ಸೊ ಇಲ್ಲಿ ಐದನೇ ಪಾಯಿಂಟ್ನ ಇನ್ಫ್ರಾಸ್ಟ್ರಕ್ಚರ್ ಸೇರಿಸ್ಕೊಳ್ಳಿ ಸೊ ಇನ್ಫ್ರಾಸ್ಟ್ರಕ್ಚರ್ ಸೊ ಇದಿಷ್ಟು ಮುಖ್ಯವಾಗಿ ಐದು ಪಾಯಿಂಟ್ ಮೇಲೆ ಈ ಗ್ಲೋಬಲ್ ಮೈಕ್ರೋಸ್ಕೋಪ್ ಇನ್ಕ್ಲೂಷನ್ ಏನಿದೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ರಿಪೋರ್ಟ್ ಬಿಡುಗಡೆ ಮಾಡ್ತಕ್ಕಂಥದ್ದು ಯಾವುದು ಎಕನಾಮಿಕಲ್ ಇಂಟೆಲಿಜೆನ್ಸ್ ಯೂನಿಟ್ ಇ ಐ ಯು ಇದರಲ್ಲಿ ಭಾರತದ ರ್ಯಾಂಕ್ ಎಷ್ಟು ಫಿಫ್ತ್ ಪ್ಲೇಸ್ ಇದೆ ಮೊದಲನೇ ಪ್ಲೇಸ್ ಯಾವುದು ಕೊಲಂಬಿಯಾ ಎರಡನೇದು ಪೆರೂ ಮೂರನೇದು ಉರುಗ್ವೆ ಇದು ಮೂ ಫಸ್ಟ್ ಮೂರ್ ತಿಳ್ಕೊಂಡ್ರೆ ಸಾಕು ನಮ್ಮ ಭಾರತ ತಿಳ್ಕೊಂಡ್ರೆ ಸಾಕು ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ ಅಂದ್ರೆ ಸ್ಟೇಟ್ಗಳಲ್ಲಿ ಅಂದ್ರೆ ರಾಜ್ಯಗಳಲ್ಲಿ ಎನರ್ಜಿನ ಅಂದ್ರೇನು ನಮ್ಮ ವಿದ್ಯುತ್ ಆಗಿರ್ಬೋದು ಶಕ್ತಿ ಸಂಪನ್ಮೂಲವನ್ನು ಮೂಲವನ್ನು ಹೆಂಗೆ ಅದನ್ನ ಎಫಿಷಿಯೆನ್ಸಿಯಾಗಿ ಬಳಸ್ಕೋತಾ ಇದೀವಿ ಅಂತಕ್ಕಂಥದ್ದು ಮೇಲೆ ಇರ್ತಕ್ಕಂಥ ಒಂದು ಸೂಚ್ಯಾಂಕ ಇಲ್ಲಿ ತೊಂಬತ್ತೇಳು ಮಹತ್ವದ ಸೂಚಕಗಳನ್ನ ಇಂಡಿಕೇಟರ್ಸ್ನ ಇಟ್ಟಿದ್ದಾರೆ ಅದರ ಮೇಲೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶಕ್ತಿಯ ದಕ್ಷತೆ ಎಫಿಷಿಯನ್ಸಿ ಎನರ್ಜಿ ಎಫಿಷಿಯನ್ಸಿನ ಪತ್ತೆ ಮಾಡ್ತಕ್ಕಂಥದ್ದು ಅಂದ್ರೆ ಈ ತೊಂಬತ್ತೇಳು ಸೂಚ ಇಂಡಿಕೇಟರ್ಸ್ನ ಇಟ್ಕೊಂಡು ಅವ್ರು ಪತ್ತೆ ಮಾಡ್ತಾರೆ ನಮಗೆ ಆ ಇಂಡಿಕೇಟರ್ಸ್ನ ಎಕ್ಸಾಮ್ ಕೇಳಲ್ಲ ಬೇಕಾಗಿಲ್ಲ ಬಟ್ ಇದನ್ನ ಸೂಚ್ಯಾಂಕನ್ನು ಬ್ಯೂ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮತ್ತೆ ಅಲಯನ್ಸ್ ಫಾರ್ ಎನರ್ಜಿ ಎಫಿಷಿಯನ್ಸ್ ಎಫಿಷಿಯೆಂಟ್ ಎಕಾನಮಿ ಎರಡು ಒಂದು ಕೊಲಾಬ್ರೇಷನ್ ಅಲ್ಲಿ ತಂದಿರತಕ್ಕಂಥದ್ದು ಇಲ್ಲಿ ನಮಗೆ ಬೇಕಾಗಿರೋದೇನೋ ಈ ಸೂಚ್ಯಾಂಕನ ರಾಜ್ಯ ಇಂಧನ ದಕ್ಷಿಣ ಸೂಚ್ಯಾಂಕನ ಯಾವ್ದು ತರ್ತಾ ಇದೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮತ್ತೆ ಅಲಿಯನ್ಸ್ ಫಾರ್ ಎನರ್ಜಿ ಎಫಿಶಿಯೆಂಟ್ ಎಕಾನಮಿ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು ಅಂದರೆ ಇಲ್ಲಿ ನಾವು ಇಂಧನ ಸುರಕ್ಷೆ ಹೆಂಗಿದೆ ನಮ್ಮ ರಾಜ್ಯದಲ್ಲಿ ಸೊ ಈ ಇದರ ಉದ್ದೇಶ ಏನಂದ್ರೆ ಇಂಧನ ಸುರಕ್ಷೆ ಹೇಗಿದೆ ಹವಾಮಾನ ಪ್ರಕ್ರಿಯೆ ಅಂದರೆ ಈ ಒಂದು ಹವಾಮಾನಕ್ಕೆ ಅಂದರೆ ನಾವು ಕೋಲ್ ಬೇಸ್ಡ್ ಏನು ಇಂಡಸ್ಟ್ರಿನ ಡೆವಲಪ್ ಮಾಡಿದೀವ ನಮ್ಮರ್ ನಮ್ಗೆ ಗೊತ್ತಿದೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಎರಡ್ ಸಾವಿರದ ಮೂವತ್ತರ ಒಳಗೆ ನಾವು ಏನ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ ಸೊ ಅದ್ರ ಮೇಲೆ ನಾವು ಮಾಡ್ತಾ ಇದೀವ ಸೊ ರಾಜ್ಯಗಳು ಯಾವ ಸ್ಥಿತಿಗಳಲ್ಲಿದೆ ಯಾವ ಹೇಗೆ ದಕ್ಷತೆಯನ್ನು ಕಾಪಾಡ್ತಾ ಇದೆ ನಾನ್ ರಿನ್ಯೂಬಲ್ ಅಂತಂದ್ರೆ ನವೀಕರಿಸದ ಬೋಧನೆಯಿಂದ ಮಾಡ್ತಾ ಇದ್ದೆ ಸೊ ಈ ರೀತಿ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ತಾ ಇದೆ ಪೋಲ್ ಮಾಡಿದೆ ಅಂತಕ್ಕಂಥದ್ರ ಮೇಲೆ ಕೂಡ ಈ ಒಂದು ಸೂಚ್ಯಂಕ ಏನೋ ಇಂಡಿಕೇಟರ್ಸ್ನ ಇರ್ತಕ್ಕಂಥದ್ದು ಇಲ್ಲಿ ನಾವು ಮುಖ್ಯವಾಗಿ ನೋಡಿ ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಇಂಧನ ಶಕ್ತಿ ದಕ್ಷತೆ ನೀತಿ ಮತ್ತು ಕಾರ್ಯಕ್ರಮ ಅನುಷ್ಠಾನಕ್ಕೆ ಈ ಒಂದು ಪಾಲಿಸಿ ಸಹಾಯ ಮಾಡುತ್ತೆ ಅಂದ್ರೆ ಈಗ ಏನ್ ಪರಿಸ್ಥಿತಿ ನಮ್ಮ ರಾಜ್ಯಗಳಲ್ಲಿ ಇದೆ ಸೊ ಅದಕ್ಕೆ ಏನ್ ಸಹಾಯ ಬೇಕು ಅದನ್ನ ಮಾಡ್ತಕ್ಕಂಥದ್ದು ರಾಜ್ಯ ನಿರ್ವಹಣೆಯಲ್ಲಿ ಪ್ರಗತಿ ಪತ್ತೆ ಹಚ್ಚೋದು ಎಲ್ಲಿ ನಾವು ವೀಕ್ ಇದೀವಿ ಅಲ್ಲಿ ಹೆಂಗ್ ಡೆವಲಪ್ ಆಗ್ಬೇಕು ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಏನ್ ಬೇಕು ಅದಕ್ಕೆ ಒದಗಿಸ್ಕೊಂಡು ಕೊಡ್ತಕ್ಕಂಥದ್ದು ಮತ್ತೆ ಈ ಟೋಟಲ್ ಏನು ಅಂದ್ರೆ ಎನರ್ಜಿ ಎಫಿಷಿಯನ್ಸಿ ಇದು ಬಿಡುಗಡೆ ಮಾಡುತ್ತಲ್ಲ ಎಲ್ಲಿ ನಾವು ವೀಕ್ ಇದ್ದೀವಿ ಎಲ್ಲಿ ಪಾಸಿಟಿವ್ ಇದ್ದೀವಿ ಅದನ್ನ ಗುರುತಿಸಿ ಎಲ್ಲಿ ವೀಕ್ ಇದ್ದೀವಿ ಅದಕ್ಕೆ ಸಹಾಯ ಮಾಡದೆ ಇದು ಒಂದು ಕೆಲಸ ಸೊ ಇಲ್ಲಿ ಇಂಧನ ದಕ್ಷತೆ ಚಟುವಟಿಕೆಯನ್ನು ಮೇಲ್ವಿಚಾರಣೆ ಕೂಡ ಮಾಡ್ತಕ್ಕಂಥದ್ದು ಇದು ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ ನಾವು ಇದರಲ್ಲಿ ಮುಖ್ಯವಾಗಿ ಈ ರಿಪೋರ್ಟ್ ಬಿಡುಗಡೆ ಮಾಡಿದೆಯಲ್ಲ ಇದು ಮುಖ್ಯವಾಗಿ ಏನ್ ಮಾಡುತ್ತೆ ಅಂತಂದ್ರೆ ನಾಲ್ಕು ಭಾಗಗಳಾಗ ಮಾಡುತ್ತೆ ನೆನಪಿಡ್ಕೊಳ್ಳಿ ಎಕ್ಸಾಂಪಲ್ ಕೇಳ್ತಾರೆ ನಾಲ್ಕು ಭಾಗಗಳು ಸೊ ಒಂದು ಫ್ರಂಟ್ ರನ್ನರ್ ಅಚೀವರ್ಸ್ ಕಂಟೆಂಡರ್ಸ್ ಮತ್ತೆ ಆಸ್ಪಿರೆಂಟ್ ಅಂತ ಇಲ್ಲಿ ಈ ರಿಪೋರ್ಟ್ ಏನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಈ ರಿಪೋರ್ಟಲ್ಲಿ ಫ್ರಂಟ್ ರನ್ನರ್ಸ್ ಅಂತ ಏನಿದೆ ಅಂದರೆ ಅವರು ನೂರು ಮಾರ್ಕ್ಸ್ಗೆ ಇದನ್ನ ಮಾಡ್ತಾರೆ ನೂರು ಮಾರ್ಕ್ಸ್ ಅಲ್ಲಿ ಅರವತ್ತು ಮಾರ್ಕ್ಸ್ಗಿಂತ ಜಾಸ್ತಿ ಅರವತ್ತು ಮತ್ತು ಅರವತ್ತು ಮಾರ್ಕ್ಸ್ ಜಾಸ್ತಿ ಫ್ರಂಟ್ ರನ್ನರ್ ಅಂತ ಕರಿತೀವಿ ಅರವತ್ತರಿಂದ ಐವತ್ತರಿಂದ ಅರವತ್ತಿದೆ ಅಚೀವರ್ಸ್ ಅಂತ ಕರಿತೀವಿ ಮೂವತ್ತರಿಂದ ಅಂದರೆ ಕಂಟೆಂಡರ್ಸ್ ಅಂತ ಕರಿತೀವಿ ಗ್ರೆ ಮೂವತ್ತಕ್ಕಿಂತ ಕಮ್ಮಿ ಇದ್ದರೆ ಆಸ್ಪಿರಂಟಕ್ ಅಂತ ಕರಿತೀವಿ ಈ ಒಂದು ರಿಪೋರ್ಟ್ ಅಲ್ಲಿ ಅರವತ್ತಕ್ಕಿಂತ ಹೆಚ್ಚಿರ್ತಾ ಫ್ರಂಟ್ ರನ್ನರ್ ಯಾವ ರಾಜ್ಯಗಳು ಕೂಡ ಇಲ್ಲ ನಮ್ಮ ದೇಶದಲ್ಲಿ ಯಾವ ರಾಜ್ಯಗಳು ಕೂಡ ಇಲ್ಲ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಎಕ್ಸಾಮ್ ಕೂಡ ಕೇಳಬಹುದು ಪ್ರಿಲಿಮ್ಸ್ಗಳಲ್ಲಿ ಈಗ ಫ್ರಂಟ್ ರನ್ನರ್ ಅಥವಾ ಫ್ರಂಟ್ ರನ್ನರ್ ಅಥವಾ ಅರವತ್ತಕ್ಕಿಂತ ಜಾಸ್ತಿ ಇರತಕ್ಕಂಥ ಈ ಎನರ್ಜಿ ಎಫೆನ್ಸ್ ಅಲ್ಲಿರ್ತಕ್ಕಂಥ ರಾಜ್ಯಗಳು ಯಾವುದು ಅಂತ ಒಂದು ನಾಲ್ಕೈದು ಕೊಟ್ಬಿಟ್ಟು ಕೆಳಗಡೆ ಯಾವುದು ಅಲ್ಲ ಅಂತ ಕೊಡಬಹುದು ಯಾವುದು ಅಲ್ಲ ಕರೆಕ್ಟ್ ಯಾಕಂದ್ರೆ ಫ್ರಂಟ್ ರನ್ನರು ಯಾವ ರಾಜ್ಯಗಳು ಇಲ್ಲ ಬಟ್ ಅಚೀವರ್ಸ್ ಇದ್ದಾರೆ ಕಂಟೆಂಡರ್ಸ್ ಇದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ನಾವು ಇಲ್ಲಿ ನೀವನ್ ನಮ್ಮ ಕರ್ನಾಟಕ ಯಾವ ಒಂದು ಬರುತ್ತೆ ಕೇರಳ ಯಾವ ಒಂದು ಪೊಸಿಷನ್ ಬರುತ್ತೆ ಅಂತ ನೋಡ್ಕೊಳ್ಳಿ ನಾವು ಅಚೀವರ್ಸಲ್ಲಿ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಅತಿ ಹೆಚ್ಚು ಅಂದರೆ ಈ ಒಂದು ಪಾಲಿಸಿ ನೋಡಿ ಇದನ್ನು ಹೆಂಗ್ ಡಿವೈಡ್ ಮಾಡ್ತೇವೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಪಾಲಿಸಿ ಮಟ್ಟ ರೆಗ್ಯುಲೇಷನ್ ಮತ್ತು ಇನ್ಸ್ಟಿಟ್ಯೂಟ್ ಕೆಪಾಸಿಟಿ ಅಡಾಪ್ಷನ್ ಆಫ್ ಏನೋ ಎಫಿಷಿಯನ್ಸಿ ಅಂದರೆ ಎನರ್ಜಿ ಎಫಿಷಿಯನ್ಸಿ ಮೇಲೆ ಎನರ್ಜಿ ನಾವು ಹೆಂಗೆ ಸೇವ್ ಮಾಡ್ತೀವಿ ಅದ್ರ ಮೇಲೆ ಮತ್ತೆ ನಮ್ಮ ಕೆಪಾಸಿಟಿ ಎನರ್ಜಿನ ಯುಟಿಲೈಸ್ ಮಾಡೋದ್ರಲ್ಲಿ ಮತ್ತೆ ಅದನ್ನು ಸ್ಟೋರ್ ಮಾಡೋದ್ರಲ್ಲಿ ಹೆಂಗಿದೆ ಅಂತ ಸೊ ಈ ಬೇಸಿಸ್ ಮೇಲೆ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಾಜ್ಯಗಳು ಕೂಡ ನಿಮಗೆ ಇದೆ ಯಾವ ಯಾವ ಅಂತಂದರೆ ತೆಲಂಗಾಣ ಪಂಜಾಬ್ ಹರಿಯಾಣ ಹೀಗೆ ಮಧ್ಯಪ್ರದೇಶ ಕೇರಳ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಾಜ್ಯಗಳು ಅಂದರೆ ಇದು ಈ ಒಂದು ಎಲ್ಲ ಸಿಸ್ಟಮ್ನಲ್ಲಿ ಮೊದಲನೇದು ಯಾವುದು ತೆಲಂಗಾಣ ಇದೆ ಎರಡನೇದು ಯಾವುದು ಪಂಜಾಬ್ ಮೂರನೇದು ಹರಿಯಾಣ ನಾಲ್ಕನೇದು ನಿಮಗೆ ಇಲ್ಲಿ ಯಾವ್ದು ಬಂದಿದೆ ಆಂಧ್ರ ಪ್ರದೇಶ ಐದನೇದು ಕೇರಳ ಇಷ್ಟು ತಿಳ್ಕೊಂಡ್ರೆ ಸಾಕು ಸೊ ಇದೆಲ್ಲ ಅತಿ ಹೆಚ್ಚು ಎನರ್ಜಿ ಎಫೆನ್ ಸಿಸ್ಟಮ್ ಬೇಡ್ತಾನ ಮಾಡ್ತಕ್ಕಂಥ ರಾಜ್ಯಗಳು ನಮ್ದು ಐವತ್ತರಿಂದ ಅರವತ್ತು ನಮ್ದು ಕೂಡ ಕರ್ನಾಟಕ ಕೂಡ ಒಂದು ಬರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ಒಂದು ಗ್ರಾಫಲ್ ಕೊಟ್ಟಿರೋದು ಈ ಒಂದು ಪಾಲಿಸಿ ಮತ್ತು ರೆಗ್ಯುಲೇಷನ್ ಮೇಲೆ ಯಾವ್ದು ಹೆಚ್ಚಿಗೆ ಇದು ಮಾಡ್ತಾ ಇದೆ ಏನು ಪಾಲಿಸಿ ತಂದಿದೆ ಹೆಂಗೆ ನಾವು ನಾಮದ ಎನರ್ಜಿ ಅಂದ್ರೆ ನವೀಕರಿಸೋದಿ ಎನರ್ಜಿನ ಹೆಂಗೆ ಯುಟಿಲೈಸ್ ಮಾಡ್ತಾ ಇದ್ದೀವಿ ಹೆಂಗೆ ಪೋಲ್ ಮಾಡದೆ ತಡಿತಾ ಇದ್ದೀವಿ ನಮ್ದ ಒಂದು ಕೆಪಾಸಿಟಿ ಹೆಂಗಿದೆ ಆ ದಕ್ಷತೆ ಹೆಂಗೆ ಮಾಡ್ತಾ ಇದ್ದೀವಿ ಇದ್ರ ಮೇಲೆ ಕೊಡ್ತಕ್ಕಂಥದ್ದು ಇಲ್ಲಿ ನಮ್ಮ ಕರ್ನಾಟಕ ಅಂತ ಬಂದಾಗ ನಾವು ಅಚೀವರ್ಸ್ ಅಲ್ಲಿ ಇದೀವಿ ಇದಿಷ್ಟು ತಿಳ್ಕೊಂಡು ತಿಳಿಸ ಮೂರ್ತಾನೆ ನೆಕ್ಸ್ಟ್ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಂತ ಕರೀತಾರೆ ಏನು ಲೇಬರ್ ಫೋರ್ಸ್ ಸರ್ವೆ ಸೊ ಇದು ಅಮಿತಾಬ್ ಕುಂದು ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಅಂಕಿಅಂಶ ಅಂದ್ರೆ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಏನಿದೆಯಲ್ಲ ಆ ಒಂದು ಅಂದ್ರೆ ಈ ಸಚಿವಾಲಯದ ಈ ಒಂದು ಸಂಸ್ಥೆ ಸಾರಿ ಎಂ ಪಿ ಎಸ್ ನೋಡಿ ಇದು ಏನು ಪಿ ಎಲ್ ಎಫ್ ಎಸ್ ಅಂದ್ರೆ ಏನು ಪಿ ಅಂತಂದ್ರೆ ಪೀರಿಯಡ್ ಲೇಬರ್ ಫೋರ್ಸ್ ಸರ್ವೆನ ಮಾಡಿರ್ತಕ್ಕಂಥ ಯಾವ ಅಡಿಯಲ್ಲಿ ಕೇಂದ್ರ ಅಂಕಿಅಂಶ ಅಡಿಯಲ್ಲಿ ಅಂದರೆ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ ಸಿ ಎಸ್ ಅಂತ ಕೂಡ ಕರಿಬೋದು ಸೊ ಇಲ್ಲಿ ಪ್ರಮುಖವಾಗಿ ಈ ಒಂದು ರಿಪೋರ್ಟ್ ಇದೆಯಲ್ಲ ಇದು ಅಮಿತಾಬ್ ಕುಂದು ಅವರ ಅಧ್ಯಕ್ಷತೆ ಅವ್ರಿಗೊಂದು ಕಮಿಷನ್ ಮಾಡಿ ತರಿಸ್ಕೊಂಡಿರ್ತಕ್ಕಂಥ ಇದು ನೆನಪಿಟ್ಕೊಳ್ಳಿ ಯಾರು ಅಂದ್ರೆ ಅಮಿತಾಬ್ ಕುಂದು ಇಲ್ಲಿ ಪ್ರಮುಖವಾಗಿ ಈ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ನಿರುದ್ಯೋಗದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಯು ಆರ್ ನಿರುದ್ಯೋಗ ಎಷ್ಟು ಮಟ್ಟದಲ್ಲಿ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಮತ್ತೆ ಇಲ್ಲಿ ಪುರುಷರು ಜಾಸ್ತಿ ಇದಾರಾ ಮಹಿಳೆಯರು ಜಾಸ್ತಿ ಇದಾರಾ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇದೆಯಾ ಅಥವಾ ನಮ್ಮ ನಗರ ಪ್ರದೇಶದಲ್ಲಿ ಜಾಸ್ತಿ ಇದೆಯಾ ಇದ್ರ ಬೇಗ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡೋದಾದ್ರೆ ಎರಡು ಸಾವಿರದ ಎಪ್ಪತ್ತೆರಡಕ್ಕೆ ಗರಿಷ್ಠ ಮಟ್ಟದಲ್ಲಿದ್ದ ನಿರುದ್ಯೋಗ ಸಂಸ್ಥೆ ನಗರ ಪ್ರದೇಶಗಳಲ್ಲಿ ಪುರುಷರಲ್ಲಿ ನಿರುದ್ಯೋಗ ಸಮಸ್ಯೆ ಎರಡು ಪಟ್ಟು ಹೆಚ್ಚು ಅಂದರೆ ಇವಾಗಿನ ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ಅಟ್ ಪ್ರೆಸೆಂಟ್ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ಗರಿಷ್ಠ ಮಟ್ಟದಲ್ಲಿತ್ತು ಇವಾಗ ಅದಕ್ಕಿಂತ ಜಾಸ್ತಿ ಹೋಗಿದೆ ಪುರುಷರ ಒಂದು ನಿರುದ್ಯೋಗ ಅದೇ ಮಹಿಳೆಯರದ್ದು ಎಷ್ಟಿದೆ ಅಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎಷ್ಟಿತ್ತು ಅದರಷ್ಟೇ ಮೇಂಟೈನ್ ಮಾಡ್ಕೊಂಡು ಬಂದಿದೆ ನಿರುದ್ಯೋಗ ಸಮಸ್ಯೆ ಎಂಪ್ಲಾಯ್ಮೆಂಟ್ ರೇಟ್ ನಿರುದ್ಯೋಗ ಒಂದು ದರ ಆದರೆ ಇಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶ ನಾವು ನೋಡ್ತಾ ಬಂದಾಗ ನಗರ ಪ್ರದೇಶದಲ್ಲಿ ನಿರುದ್ಯೋಗ ದರ ಗ್ರಾಮೀಣ ಪ್ರದೇಶಕ್ಕಿಂತ ಹೆಚ್ಚಿದೆ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ಬೋದು ನಿರುದ್ಯೋಗ ದರ ಗ್ರಾಮೀಣದಲ್ಲಿ ಹೆಚ್ಚು ನಗರದಲ್ಲಿ ಹೆಚ್ಚ ಅಂತ ಸೊ ಆ್ಯಕ್ಚುಲಿ ನಗರ ಪ್ರದೇಶದಲ್ಲಿ ನಿರುದ್ಯೋಗ ನಿರುದ್ಯೋಗ ದರ ಹೆಚ್ಚಿದೆ ಮತ್ತು ನಗರ ಪ್ರದೇಶದಲ್ಲಿ ಸ್ತ್ರೀಯರ ನಿರುದ್ಯೋಗದ ದರ ಪುರುಷರಿಗಿಂತ ಹೆಚ್ಚಾಗಿದೆ ನಾನು ಇದ್ರದ್ದು ನಾನು ನಿಮಗೆ ಟ್ಯಾಬ್ಲರ್ ಕಾಲಮ್ ಅಲ್ಲಿ ತೋರಿಸ್ತೇನೆ ನಗರದಲ್ಲಿ ಸ್ತ್ರೀಯರ ನಿರುದ್ಯೋಗ ದರ ಪುರುಷರಿಗಿಂತ ಹೆಚ್ಚಾಗಿದೆ ಗ್ರಾಮೀಣದಲ್ಲಿ ಇಲ್ಲದ ಮಹಿಳೆಗಳು ಅಂದರೆ ಸಾಕ್ಷರತೆ ಇಲ್ಲಿ ಲಿಟ್ರಸಿ ಇಲ್ದಿರ್ತಕ್ಕಂಥ ಮಹಿಳೆಯರಲ್ಲಿ ನಿರುದ್ಯೋಗ ಕಮ್ಮಿ ಇದೆ ಆದರೆ ನಗರ ಪ್ರ ಮಹಿಳೆಯರಲ್ಲಿ ಪ್ರಾಥಮಿಕ ಉದ್ಯೋಗಗಳವರೆಗೆ ಸಾಕ್ಷರಗಳ ಸಂಖ್ಯೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಂತೆ ಇದೆ ಅಂದರೆ ನಗರದಲ್ಲಿರ್ತಕ್ಕಂಥ ಮಹಿಳೆಯರ ನಿರುದ್ಯೋಗ ಸಮಸ್ಯೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿದೆ ಇಲ್ಲೂ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದು ಆದರೆ ಗ್ರಾಮೀಣದಲ್ಲಿರತಕ್ಕಂಥ ನಿರುದ್ಯೋಗ ಏನಿದೆ ಸಾಕ್ಷರತೆ ಇಲ್ಲದಿರ್ತಕ್ಕಂಥ ಮಹಿಳೆ ಕಮ್ಮಿ ಇದೆ ಮತ್ತೆ ಇಲ್ಲಿ ಸಾಮಾಜಿಕ ಗುಂಪುಗಳು ಅಂದ್ರೆ ಕಮ್ಯುನಿಟಿಗಳನ್ನೂ ಕೂಡ ಇಲ್ಲಿ ನಿರುದ್ಯೋಗ ಅನ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಂಗಿದೆ ಅಂತಕ್ಕಂಥ ಇದು ಹೇಳಿದೆ ಜನರಲ್ ಕಮ್ಯುನಿಟಿ ಆಗಿರ್ಬೋದು ಬೇರೆ ಬೇರೆ ಕಮ್ಯುನಿಟಿಗಳು ತಂದಿದೆ ಶೇಕಡಾ ಸಿಕ್ಸ್ ಪಾಯಿಂಟ್ ಎಂಟರ ಏಳರಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಮತ್ತೆ ಧಾರ್ಮಿಕ ಗುಂಪುಗಳಲ್ಲಿ ನೋಡಿ ನೋಡಿದ್ರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕ್ರಿಶ್ಚಿಯನ್ ಅತಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರ್ತಕ್ಕಂಥ ಒಂದು ಧಾರ್ಮಿಕ ಗುಂಪುಗಳಲ್ಲಿ ಅಂದ್ರೆ ನಮ್ಮ ಧರ್ಮದ ಒಂದು ಆಧಾರದ ಮೇಲೆ ನೋಡಿದ್ರೆ ಕ್ರಿಶ್ಚಿಯನ್ರಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲಿ ಗ್ರಾಮೀಣ ಮತ್ತು ನಗರಗಳಲ್ಲಿ ಸೊ ಅದನ್ನು ಇಲ್ಲಿ ನಾವು ಡೀಟೇಲ್ ಆಗಿ ನೋಡಿದ್ರೆ ನಾನು ನಿಮ್ಗೆ ಅರ್ಬನ್ ಪ್ರದೇಶದಲ್ಲಿ ಹೇಳಿದೆ ಅತಿ ಹೆಚ್ಚು ಏನು ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥದ್ದು ಮಹಿಳೆಯರು ಅದೇ ರೂರಲ್ ನೋಡಿ ಅತಿ ಕಮ್ಮಿ ಇರ್ತಕ್ಕಂಥದ್ದು ಅಂದರೆ ನಾನು ನಿಮಗೆ ಹೇಳಿದೆ ಇದೆರಡು ಕಮ್ಮಿ ಮಾಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಕಮ್ಮಿ ಇರ್ತಕ್ಕಂಥ ಇಲ್ಲಿಟ್ರಸಿ ಅಂದರೆ ಅನಕ್ಷರಸ್ಥ ಮಹಿಳೆಗಳು ಅದೇ ಮೇಲು ಅಲ್ಲಿ ನೋಡಿದಾಗ ಮೇಲ್ಗಳಲ್ಲಿ ನಿಮಗೆ ರೂರಲ್ಗಿಂತ ಅರ್ಬನಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಟೋಟಲ್ ಆಗಿ ನೋಡಿದಾಗ ಏನಾದ್ರು ಟೋಟಲ್ ಆಗಿ ನೋಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ವಹಿಸ್ಕೊಂಡ್ರೆ ನಮ್ಮ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಒಂದು ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥದ್ದು ಇದು ಇಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನ್ ಆಲ್ ಇಂಡಿಯಾದಲ್ಲೂ ಕೂಡ ನೋಡಿ ಅಂದರೆ ಮಹಿಳೆಯರು ಮತ್ತು ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆ ಮತ್ತು ಪುರುಷರು ಕಂಪೇರ್ ಮಾಡಿದ್ರೆ ವೆರಿ ಇಂಪಾರ್ಟೆಂಟು ನಗರ ಪ್ರದೇಶದಲ್ಲಿ ಜಾಸ್ತಿ ನಿರುದ್ಯೋಗ ಸಮಸ್ಯೆ ಇರೋದು ಮಹಿಳೆಯರಲ್ಲಿ ಪುರುಷರಿಗಿಂತ ಓವರ್ ಆಲ್ ತಗೊಂಡ್ರೆ ಪುರುಷರ ನಿರುದ್ಯೋಗ ಸಮಸ್ಯೆ ಜಾಸ್ತಿ ನೆನ್ಪಿಟ್ಕೊಳ್ಳಿ ಓವರ್ ಆಲ್ ತಗೊಂಡ್ರೆ ಇಂಡಿಯಾದಲ್ಲಿ ಆದರೆ ನಾವು ನಗರದಲ್ಲಿ ತೊಗೊಂಡ್ರೆ ಮಹಿಳೆಯರು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಪುರುಷರಿಗಿಂತ ಅದೇ ರೂರಲಲ್ಲಿ ನಮಗೆ ಪುರುಷರ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಮಹಿಳೆಯರಿಗಿಂತ ಈ ವಯಸ್ಸು ವರ್ಷ ಅಂದ್ರೆ ಅರ್ಬನ್ಗೂ ರೂರಲ್ಗೂ ನಗರ ಮತ್ತೆ ಗ್ರಾಮೀಣ ಪ್ರದೇಶಕ್ಕೆ ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದ್ ಸ್ಕೀಮು ಎಕಾನಮಿಕ್ ಸೆನ್ಸಸ್ ಆರ್ಥಿಕ ಜನಗಣತಿ ಅಂದ್ರೆ ಆರ್ಥಿಕ ಜನಗಣತಿ ಅಂತಂದ್ರೇನು ಇದನ್ನು ಯಾರು ತಂದ್ರು ಅನ್ನೋದು ಇದು ಏಳನೇ ಒಂದು ಆರ್ಥಿಕ ಜನಗಣತಿ ಇದನ್ನ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕಲ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಸಚಿವಾಲಯದ ಅಂಡಿ ಅಡಿಲಿ ಬರ್ತಕ್ಕಂಥದ್ದು ಈ ಸೆನ್ಸಸ್ನ ತಂದಿರತಕ್ಕಂಥ ಅನುಷ್ಠಾನಗೊಳಿಸ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದರೆ ಈ ಒಂದು ಸಚಿವಾಲಯದ ಕೆಳಗಡೆ ಇರತಕ್ಕಂಥ ಸಾಮಾನ್ಯ ಸೇವಾ ಕೇಂದ್ರಗಳು ಅಂತ ಕರಿತೀವಿ ಸಿ ಎಸ್ ಸಿ ಅಂತ ಸರ್ವಿಸ್ ಸೇವಾ ಕೇಂದ್ರಗಳು ಅಂದರೆ ಸರ್ವಿಸ್ ಸೆಂಟರ್ಸ್ ಅಂತ ಕರಿತೀವಿ ಸೆಂಟ್ರಲ್ ಸರ್ವಿಸ್ ಸೆಂಟರ್ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಕರಿತೀವಿ ಜೊತೆಗೆ ಇ ಗವರ್ನೆನ್ಸ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಮತ್ತು ಮಿನಿಸ್ಟ್ರಿ ಆಫ್ ಎಂ ಇ ಐ ಟಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಿ ಎಸ್ ಸಿ ಅಂದ್ರೆ ಸೆಂಟ್ರಲ್ ಸರ್ವಿಸ್ ಸೆಂಟರ್ ಅಂತ ಕರಿತೀವಿ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಕರೀತೀವಿ ಸಾಮಾನ್ಯ ಸೇವಾ ಕೇಂದ್ರಗಳು ಮತ್ತು ಇ ಗವರ್ನೆ ಸರ್ವಿಸ್ ಲಿಮಿಟೆಡ್ ಜೊತೆಗೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಅಂಡ್ ಪ್ರೋಗ್ರಾಮ್ ಇಂಪ್ಲೀಟೇಶನ್ ಸೊ ಈ ಸಚಿವಾಲಯದ ಎಲ್ಲ ಒಂದು ಸಹಭಾಗಿತ್ವದಲ್ಲಿ ಬಿಡುಗಡೆ ಆಗಿರ್ತಕ್ಕರ್ತಕ್ಕಂಥ ಎಕನಾಮಿಕ್ ಸೆನ್ಸಸ್ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಆಪ್ಷನ್ ಅಲ್ಲಿ ಆರ್ ಬಿ ಐ ಅಂತಲೂ ಕೂಡ ಕೊಡ್ತಾರೆ ಆರ್ ಬಿ ಐ ಮಾಡಲ್ಲ ಎಕನಾಮಿಕ್ ಸೆನ್ಸಸ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಯೋಜನಾ ಆಯೋಗದ ಮುಖಾಂತರ ಯೋಜನೆ ಆಗಿರ್ತಕ್ಕಂಥ ಒಂದು ಆರ್ಥಿಕ ಜನಗಣತಿ ಇದರ ವ್ಯಾಪ್ತಿ ಏನೇನು ಕವರ್ ಮಾಡ್ತಾ ಗೊತ್ತಾ ಆರ್ಥಿಕ ಜನಗಣತಿ ಅಂದ್ರೆ ಏನು ಅಂದ್ರೆ ಆರ್ಥಿಕವಾಗಿ ಎಷ್ಟು ಜನ ಯಾವ ಯಾವ ಒಂದು ಸೆಕ್ಟರ್ ಅಲ್ಲಿ ಸಬಲರಾಗಿದ್ದಾರೆ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಪ್ರಮುಖವಾಗಿ ಕೃಷಿ ಒಂದೇ ಅಲ್ಲ ಕೃಷಿಯೇತರ ವಲಯಗಳನ್ನು ಕೂಡ ಇದನ್ನ ತಗೊಳತ್ತೆ ಮತ್ತೆ ಉದ್ಯಮಶೀಲ ಘಟಕಗಳು ಉದ್ಯಮ ಅಂದ್ರೆ ಬಿಸ್ನೆಸ್ ಸೆಕ್ಟರ್ಸ್ ತೊಗೊಳುತ್ತೆ ಸರಕು ಮತ್ತು ಸೇವಾ ಉತ್ಪಾದನೆ ಕೂಡ ಇದರಲ್ಲಿ ತಗೊಳ್ತಕ್ಕಂಥದ್ದು ಜೊತೆಗೆ ಡಿಸ್ಟ್ರಿಬ್ಯೂಷನ್ ವಿತರಣೆ ಮಾಡ್ತಕ್ಕಂಥ ಎಲ್ಲ ಒಂದು ಘಟಕಗಳನ್ನು ತಗೊಂಡು ಈ ಒಂದು ಆರ್ಥಿಕ ಜನಗಣತಿ ಮಾಡ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟು ಈ ಉದ್ದೇಶ ಏನು ಅಂದ್ರೆ ನಮ್ಮ ಸಂಸ್ಥೆಗಳ ಹೆಂಗಿದೆ ಉದ್ಯೋಗಿಗಳ ಸಂಖ್ಯೆ ಹೆಂಗಿದೆ ಹಣಕಾಸಿನ ಮೂಲ ಅವ್ರದಲ್ಲಿ ಹೆಂಗಿದೆ ಅಂದ್ರೆ ಎಕನಾಮಿ ಟೋಟಲ್ ಆರ್ಥಿಕ ಜನಗಣಿತ ಎಕನಾಮಿಕ್ ಸೆನ್ಸ್ ಅಂತ ಎಲ್ಲ ಎಲ್ಲಾ ಸಂಸ್ಥೆಗಳಲ್ಲಿ ಕೃಷಿಯಾಗಲಿ ಕೃಷಿಯೇತರ ಆಗಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೆಂಗಿದೆ ನಮ್ಮದು ಅವರ ಮಾಲೀಕತ್ವ ಹೆಂಗಿದೆ ಸೊ ಅವರ ಒಂದು ಹಣಕಾಸಿನ ವ್ಯವಸ್ಥೆ ಹೆಂಗಿದೆ ಅದರ ಗುಣಲಕ್ಷಣಗಳೇನು ಸೊ ಹೀಗೆ ಅದು ಎಷ್ಟು ಮಟ್ಟಿಗೆ ಅದು ಆರ್ಥಿಕವಾಗಿ ಸಬಲವಾಗಿದೆ ಸೊ ಹೀಗೆ ಎಲ್ಲ ಒಂದು ಪ್ರದೇಶ ಒಂದು ಕ್ಷೇತ್ರದಲ್ಲಿ ಮಾಡಿದಾಗ ಸೊ ಓಕೆ ನಮ್ಮ ಕೈ ಕೃಷಿಯಲ್ಲಿ ಇಷ್ಟು ಆರ್ಥಿಕತೆ ಇದೆ ನಮ್ಮ ಕೈಗಾರಿಕೆಗಳು ಇಷ್ಟಿದೆ ನಮ್ಮ ಸೇವಾ ವಲಯದಲ್ಲಿ ಇಷ್ಟಿದೆ ಅಂತಕ್ಕಂಥದ್ದು ಮಾಡಿಕೊಡ್ಕೊಂತಕ್ಕಂಥದ್ದು ಇದ್ರ ಮಹತ್ವ ಅಂದ್ರೆ ಅತಿ ಸೂಕ್ಷ್ಮ ಮಟ್ಟದಲ್ಲಿ ಅಂದರೆ ಇದು ತುಂಬ ಮೈಕ್ರೋ ತುಂಬ ಕೆಳಗಿಳಿದು ಮಾಡ್ತಕ್ಕಂಥದ್ದು ಇದೊಂದು ಅನ್ಸೆಂಟ್ರಲೈಸ್ಡ್ ಸೆಂಟ್ರಲೈಸ್ಡ್ ಅಲ್ಲ ವಿಕೇಂದ್ರೀಕೃತ ಯೋಜನೆ ಆಗಿರ್ತಕ್ಕಂಥದ್ದು ಸೊ ದಟ್ ನಮ್ಮ ಉತ್ಪನ್ನ ಈಗ ಕೃಷಿ ಉತ್ಪನ್ನದಲ್ಲಿ ಜಿ ಡಿ ಪಿಗೆ ಎಷ್ಟು ಆರ್ಥಿಕ ಕೊಡುಗೆ ಕೊಡ್ತಾ ಇದೆ ಕೈಗಾರಿಕೆ ಎಷ್ಟು ಕೊಡ್ತಾ ಇದೆ ಗುಡಿ ಕೈಗಾರಿಕೆಗಳು ಎಷ್ಟು ಕೊಡ್ತಾ ಇದೆ ಈ ಒಂದು ಸರ್ವಿಸ್ ಸೆಕ್ಟರ್ ಎಷ್ಟು ಕೊಡ್ತಾ ಇದೆ ಸೊ ಇದೆಲ್ಲ ಒಂದು ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಈ ಎಕನಾಮಿಕ್ ಸೆನ್ಸಸ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮೊದಲನೇದಾಗಿ ಮಾಡೋದು ಆವಾಗ ಇದನ್ನ ಸಿ ಎಸ್ ಒ ಇತ್ತು ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ನಡೆಸ್ತಾ ಇತ್ತು ಆದರೆ ಇವಾಗ ಸಿ ಎಸ್ ಸಿ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಮತ್ತು ಈ ಪ್ರೋಗ್ರಾಮ್ ನಾವು ಏನು ನೋಡಿದ್ವಿ ಮತ್ತು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮತ್ತು ನಮ್ಮದು ಇನ್ನೊಂದು ಯಾವುದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೊ ಇದು ನಡ್ ನಡೆಸ್ತಾ ಇರ್ತಕ್ಕಂಥ ಈ ಗೌರ್ಮೆಂಟ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಈ ಸಂಸ್ಥೆಗಳು ಇವಾಗ ಇದನ್ನು ತರ್ತಾ ಇರ್ತಕ್ಕಂಥದ್ದು ಸೊ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊದಲನೇದು ಬಂದಿದ್ದು ಅದು ಸಿ ಎಸ್ ಒ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಮಾಡಿ ಮಾಡಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಎಸ್ ಟಿ ಜಿ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್ ಎಸ್ ಡಿ ಜಿ ಇಂಡಿಯಾ ಇಂಡೆಕ್ಸ್ ಇದೆಯಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ ಸೊ ಇದು ಎರಡನೇ ಆವೃತ್ತಿ ಮೊದಲನೇ ಆವೃತ್ತಿ ಯಾವಾಗಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಆಯಿತು ಸೊ ಇದನ್ನು ತ ತಂದಿರೋದ್ಯಾವುದು ನೀತಿ ಆಯೋಗ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸ್ಕೀಮು ನೀತಿ ಆಯೋಗ ತಂದಿರತಕ್ಕಂಥದ್ದು ಸೊ ಇದು ಎರಡು ಸಾವಿರದ ಮೂವತ್ತರ ಎಸ್ ಟಿ ಜಿ ಗುರಿಂದ ನಿಮ್ಗೆ ಗೊತ್ತಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ನಾನು ಎಕನಾಮಿಕ್ ಸರ್ವೆ ಒಂಬತ್ತು ಪಾರ್ಟ್ ವಿಡಿಯೋಸ್ ಮಾಡಿದ್ದೀನಿ ನನ್ನ ಒಂದು ಚಾನಲಲ್ಲಿ ಮಾಡಿರ್ತಕ್ಕಂಥದ್ದು ನನ್ನ ಒಂದು ಹೆಸರಲ್ಲೂ ನಾನು ಏನು ಇವಾಗ ಇದೇಳಿದೆ ಪುನೀತ್ ಫೋರಮ್ ಅಂತ ಆ ನನ್ನ ಒಂದು ಇದರಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಒಂಬತ್ತು ಎಕನಾಮಿಕ್ ಸರ್ವೆ ಪಾರ್ಟ್ ಮಾಡಿದ್ದೀನಿ ಅದರದ್ದು ಪಿ ಡಿ ಕೂಡ ಒಂಬತ್ತನೇ ಒಂದು ಪಾರ್ಟಲ್ಲಿ ನಾನು ಲಿಂಕ್ ಕೂಡ ಕೊಟ್ಟಿದ್ದೀನಿ ಒಂಬತ್ತನೇ ಪಾರ್ಟ್ ಸುದೀರ್ಘವಾಗಿ ಡಿಸ್ಕಸ್ ಮಾಡಿದ್ದೀನಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ವೆರಿ ಇಂಪಾರ್ಟೆಂಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಹೆಂಗೆ ಅಚೀವ್ ಮಾಡಬೇಕು ಅದು ಯಾವ್ಯಾವ ಕ್ಷೇತ್ರ ಒಳಗೊಂಡಿದೆ ಸೊ ಮಿಲಿಯನ್ ಡೆವಲಪ್ಮೆಂಟ್ ಗೋಲ್ಗೂ ಇದಕ್ಕೂ ಏನು ಸಂಬಂಧ ಅಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಮೂವತ್ತಕ್ಕೆ ಆಗಬೇಕಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದ್ದು ಯುನೈಟೆಡ್ ನೇಷನ್ಸ್ ಒಂದು ಇದು ಕಾರ್ಯಕ್ರಮದಲ್ಲಿ ವಿಶ್ವಸಂಸ್ಥೆಯ ಒಂದು ಇದರಲ್ಲಿ ತಂದಿರತಕ್ಕಂಥದ್ದು ಸೊ ಇದನ್ನ ಎಸ್ ಟಿ ಜಿ ಗೋಲ್ನ ಅನುಷ್ಠಾನಗೊಳಿಸ್ತಕ್ಕಂಥ ಸಚಿವಾಲಯ ಯಾವುದು ಅಂತ ಕೇಳಿದ್ರು ನಿಮಗೆ ಬರೀಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಇದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ ಆ್ಯಂಡ್ ಪ್ರೋಗ್ರಾಮಿಂಗ್ ಇಂಟ್ರಿಮೆಟೇಷನ್ ಎಮ್ ಎಸ್ ಒ ಯುನೈಟೆಡ್ ನೇಷನ್ಸ್ ಇನ್ ಇಂಡಿಯಾ ಜೊತೆಗೆ ಆ್ಯಂಡ್ ಗ್ಲೋಬಲ್ ಗ್ರೀನ್ ಗ್ರೋತ್ ಇನ್ಸ್ಟಿಟ್ಯೂಷನ್ ಇದು ಎಲ್ಲ ಸೇರಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಭಾರತದಲ್ಲಿ ಮಿನಿಸ್ಟ್ರಿ ಆಫ್ ಸ್ಟಾಟಿಕಲ್ ಸ್ಟಟೀಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಇದೆಯಲ್ಲ ಯುನೈಟೆಡ್ ನೇಷನ್ಸ್ ಇನ್ ಇಂಡಿಯಾ ಅಂಡ್ ಗ್ಲೋಬಲ್ ಗ್ರೀನ್ ಗ್ರೋತ್ ಇನ್ಸ್ಟಿಟ್ಯೂಷನ್ ಜೊತೆ ಸೇರಿ ಅಭಿವೃದ್ಧಿ ಪಡಿಸ್ತಾ ಇದೆ ಈ ಒಂದು ಸೂಚ್ಯಾಂಕ ಅಂಕಿಅಂಶ ಕಾರ್ಯಕ್ರಮ ಇದನ್ನೆಲ್ಲ ಅನುಷ್ಠಾನಗೊಳಿಸ್ತಿರ್ತಕ್ಕಂಥದ್ದು ಈ ಸಚಿವಾಲಯ ಸೊ ಬಟ್ ಈ ರಿಪೋರ್ಟ್ ತಂದಿರತಕ್ಕಂಥ ನೀತಿ ಆಯೋಗ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದನ್ನ ತಂದಿರತಕ್ಕಂಥ ನೀತಿ ಆಯೋಗ ಇಲ್ಲಿ ನೋಡಿ ಎನ್ ಐ ಟಿ ಐ ಅಂತ ಬರೆದಿದ್ದೀನಿ ನೀತಿ ಆಯೋಗ ಇಲ್ಲಿ ಆಕ್ಚುಲಿ ಈ ಒಂದು ರಿಪೋರ್ಟ್ ಏನು ಇದೆಯಲ್ಲ ಎಲ್ಲ ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಗಳಲ್ಲಿ ನಮ್ಮ ರಾಷ್ಟ್ರೀಯ ಸೂಚಕ ಫ್ರೇಮ್ವರ್ಕ್ ಅಂತ ಕರಿತೀವಿ ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ವರ್ಕ್ ಅಂತ ಕರಿತೀವಿ ಅದು ಹನ್ನೊಂದು ಸೂಚಕಗಳನ್ನ ಪತ್ತೆ ಮಾಡಿ ಇದ್ರ ಮೇಲೆ ಹೆಂಗೆ ಅದು ನಮ್ಮ ರಾಜ್ಯಗಳು ಆ್ಯಕ್ಟ್ ಮಾಡ್ತಾ ಇದೆ ಈ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ಹೆಂಗೆ ಅದು ಕಾರ್ಯಗತ ಮಾಡ್ತಾ ಇದೆ ಅದಕ್ಕೆ ಎಷ್ಟು ಏನು ಬಜೆಟಲ್ಲಿ ದುಡ್ಡು ಕೊಡ್ತಾ ಇದೆ ಅದಕ್ಕೆ ಹೆಂಗೆ ನಾವು ಈ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ನ ಕಂಪ್ಲೀಟ್ ಹದಿನೇಳು ಗೋಲ್ನ ನಾವು ಅಚೀವ್ ಮಾಡಬೇಕು ಎಸ್ಪೆಷಲಿ ಹದಿನಾರು ಗೋಲ್ಸು ಪ್ರಮುಖವಾಗಿ ಇದನ್ನ ಅಚೀವ್ ಮಾಡಬೇಕು ಅಂತಕ್ಕಂಥದ ಮೇಲೆ ಈ ನೂರು ಸೂಚಕಗಳನ್ನ ಇಟ್ಟಿರ್ತಕ್ಕಂಥದ್ದು ಇಂಡಿಕೇಟರ್ಸ್ನ ಇಟ್ಟು ಸೊ ಅದ್ರ ಮೇಲೆ ಇದನ್ನ ಗ್ರಿಸ್ಟ್ನ ಬಿಡುಗಡೆ ಇರ್ತಕ್ಕಂಥದ್ದು ಸೊ ಇಲ್ಲಿ ಗುರಿಗಳೇನು ಅದರ ಸೂಚಕಗಳೇನು ಅದರ ಲಕ್ಷ್ಯಗಳೇನು ಸೊ ಇಲ್ಲಿ ವ್ಯಾಪ ವ್ಯಾಪಕವಾಗಿ ಅದು ಎಷ್ಟು ಸದೃಢವಾಗಿದೆ ರಾಜ್ಯಗಳು ಇದ್ರ ಮೇಲೆ ಮಾಡ್ತಕ್ಕಂಥದ್ದು ಇಲ್ಲಿ ಅತಿ ಹೆಚ್ಚು ಅಂಕಗಳಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಕೇರಳ ಎಪ್ಪತ್ತನೇ ಅಂಕಗಳೊಂದಿಗೆ ಅಗ್ರಶಯ ಅಂಕ ಉಳಿಸ್ಕೊಂಡಿರ್ತಕ್ಕಂಥದ್ದು ಸೊ ಕೇರಳ ಇಸ್ ಹೈಯೆಸ್ಟ್ ರ್ಯಾಂಕ್ ಇನ್ ಅವರ್ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡಿಯಾ ಇಂಡೆಕ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಬೇರೆ ರಾಜ್ಯಗಳು ಏನಿರಿದೆ ಅಂತಕ್ಕಂಥದ್ದು ರ್ಯಾಂಕ್ಸು ಇಂಪಾರ್ಟೆಂಟ್ ಅಲ್ಲ ನಾನು ತಗೋಬೋದಾಗಿತ್ತು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಮ್ಮ ಕರ್ನಾಟಕ ನೋಡ್ರೆ ಅರವತ್ತಾರನೇ ಒಂದು ಮಾರ್ಕ್ಸ್ ತಗೊಂಡು ಅರವತ್ತಾರನೇ ಕೇರಳ ಮೊದಲನೇ ಇದೆ ನೋಡಿ ಇಲ್ಲಿ ಕೇರಳ ಮತ್ತೆ ಚಂಡೀಗಢ್ ಅಂದರೆ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚಂಡೀಗಢ್ ಹೈಯೆಸ್ಟ್ ರ್ಯಾಂಕ್ ತಗೊಂಡಿರ್ತಕ್ಕಂಥದ್ದು ಎಪ್ಪತ್ತು ಇದೆ ಬಿಹಾರ ಏನಿದೆ ವರ್ಸ್ಟ್ ಐವತ್ತು ಮಾರ್ಕ್ಸ್ ತಗೊಂಡು ವರ್ಸ್ಟ್ ಪೊಸಿಷನ್ ಸೊ ಹೈಯೆಸ್ಟ್ ಮಾರ್ಕ್ಸು ರಾಜ್ಯಗಳಲ್ಲಿ ಕೇರಳ ಯೂನಿಯನ್ ಟೆರಿಟರಿಗಳಲ್ಲಿ ಏನು ಚಂಡೀಗಢ್ ಆದರೆ ಫಸ್ಟ್ ಇರೋದು ಕೇರಳ ನಮ್ಮ ಕರ್ನಾಟಕದಲ್ಲಿ ಅರವತ್ತಾರನೇದು ಏನು ಅದರ ಮಾರ್ಕ್ಸು ವೆರಿ ಇಂಪಾರ್ಟೆಂಟ್ ಇದು ಸೊ ಐವತ್ತರಿಂದ ಎಪ್ಪತ್ತರ ಒಳಗೆ ಇರತಕ್ಕಂಥ ಒಂದು ಮಾರ್ಕ್ಸ್ ಕೊಟ್ಟಿರ್ತಕ್ಕಂಥದ್ದು ಸೊ ಒಟ್ಟಾರೆ ನಾವು ನೀರು ಮತ್ತು ಭಾರತದ ಸಾಧನೆ ಇದೆಯಲ್ಲ ನಾವು ಕಂಪ್ಲೀಟ್ ಈಗ ನಾವು ಸಸ್ಟೈನಬಲ್ ಡೆವಲಪ್ಮೆಂಟು ರಾಜ್ಯಗಳದ್ದು ಇನ್ ನ್ಯಾಯಕ್ಸ್ ಭಾರತದ ಸಾಧನೆ ಏನು ಪ್ರಪಂಚದಕ್ಕೆ ಅಂದರೆ ವರ್ಲ್ಡ್ ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ ಅಂದರೆ ನಾವು ಭಾರತದವರು ನೀರು ಮತ್ತು ನೈರ್ಮಲ್ಯ ಉದ್ಯಮ ಮತ್ತು ನಾವೀತೆಗಳಲ್ಲಿ ಯಶಸ್ಸನ್ನು ಹೊಂದಿದ್ದೀವಿ ನಾನು ಇದನ್ನ ಎಕನಾಮಿಕ್ ಸರ್ವೆಲೋ ಹೇಳಿದ್ದೆ ನಾನು ಕರ್ನಾಟಕ ಯಾವುದಾದ್ರಲ್ಲಿ ಯಶಸ್ವಿ ಹೊಂದಿದೆ ಅಂತ ಉದ್ಯಮ ಮತ್ತು ಇದರಲ್ಲಿ ಜಲ ಮತ್ತು ನೀರು ಈ ಒಂದು ಇದರಲ್ಲಿ ನಾವು ಕರ್ನಾಟಕ ಯಶಸ್ವಿ ಹೊಂದಿದ್ದೀವಿ ಸೊ ಇಲ್ಲಿ ಭಾರತದ ಸಂಯೋಜಿತ ಸ್ಕೋರ್ ಎರಡು ಸಾವಿರದ ಹದಿನೆಂಟರಲ್ಲಿ ಐವತ್ತೇಳರಿಂದ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅರವತ್ತಕ್ಕೆ ಸುಧಾರಿಸಿದೆ ಅಂದರೆ ನಮ್ಮ ಭಾರತದ ಸ್ಕೋರ್ ಇದೆಯಲ್ಲ ಅರವತ್ತು ಬಂದಿದೆ ಟೋಟಲ್ ಹತ್ತೊಂಬತ್ತಕ್ಕೆ ಸೊ ಇದು ವೆರಿ ಇಂಪಾರ್ಟೆಂಟು ಸೊ ಐವತ್ತೇಳರಿಂದ ಅರವತ್ತಕ್ಕೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಿದ್ದೀವಿ ನಾವು ಇವಾಗ ಮೊದಲು ಐವತ್ತೇಳಿತ್ತು ನಮ್ಮ ಒಂದು ಸ್ಕೋರು ಇವಾಗ ಅರವತ್ತಕ್ಕೆ ಬಂದಿದೆ ಇದು ಭಾರತದ ಬಗ್ಗೆ ಹೇಳ್ತಾ ಇರೋದು ಪ್ರಪಂಚಕ್ಕೆ ಕಾಂಪಿಟೇಟಿವ್ ಮಾಡ್ತಿರೋ ಒಂದು ರೀತಿಯಲ್ಲಿ ನಮ್ಮ ಕರ್ನಾಟಕ ನಮ್ಮ ರಾಜ್ಯಗಳು ಇದು ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ ಗೋಲ್ ಇಂಡಿಯಾ ಇಂಡೆಕ್ಸ್ ಇದು ಇಂಡಿಯಾ ಇಂಡೆಕ್ಸಲ್ಲಿ ನಮ್ಮ ರಾಜ್ಯಗಳು ಬರುತ್ತೆ ಪ್ರಪಂಚದ ಬರಿ ಡೆವಲಪ್ಮೆಂಟ್ ನೋಡಿದ್ರೆ ನಮ್ಮ ಸ್ಕೋರು ಅರವತ್ತು ಎರಡು ಸಾವಿರದ ಹತ್ತೊಂಬತ್ತು ನಮ್ಮ ಮುಖಾಂತರ ನಾವು ಯಾವ್ದ್ರಲ್ಲಿ ಹಿಂದೆ ಉಳಿದಿವಿ ಭಾರತ ಭಾರತ ಬೇರೆ ರಾಷ್ಟ್ರಗಳ ಕಂಪೇರ್ ಮಾಡಿದ್ರೆ ಪೌಷ್ಟಿಕಾಂಶ ಲಿಂಗದ ಅಸಮಾನತೆ ಏನಿದೆ ಸೊ ಇದರಲ್ಲಿ ತುಂಬ ಹಿಂದೆ ಉಳಿದಿರ್ತಕ್ಕಂಥದ್ದು ಪೌಷ್ಟಿಕಾಂಶ ಮತ್ತು ಲಿಂಗ ಭಾರತದ ಸಮಸ್ಯೆಗಳ ಪ್ರದೇಶಗಳಾಗಿವೆ ಸೊ ಇದಕ್ಕೆ ಹೆಚ್ಚಾಗಿ ಕೇಂದ್ರೀಕೃತವಾಗಿ ಇದಕ್ಕೆ ಡೆವಲಪ್ಮೆಂಟ್ಗೆ ನಾವು ಮಾಡಬೇಕಾಗುತ್ತೆ ಸೊ ಇದು ಪ್ರಮುಖವಾಗಿರ್ತಕ್ಕಂಥ ನಮ್ಮ ಭಾರತದ್ದು ಮತ್ತು ನಮ್ಮ ಭಾರತ ದೇಶದಲ್ಲಿ ರಾಜ್ಯಗಳ ಒಂದು ಅನಾಲಿಸಿಸ್ ಸ್ನೇಹಿತರೆ ಸೊ ಇನ್ನು ಸಾಮಾಜಿಕವಾಗಿ ಮತ್ತೆ ಈ ಎನ್ವೈರನ್ಮೆಂಟಲ್ ಇಂಡೆಕ್ಸ್ಗಳು ಇದೆ ಇದನ್ನು ನಾವು ಪಾರ್ಟ್ ತ್ರೀಲಿ ತಂದು ನಾನು ಈ ಒಂದು ಓಹ್ ಲಾಸ್ಟ್ ಇನ್ನೊಂದಿದೆ ಮುಖ್ಯವಾಗಿ ಸೊ ಇದು ಕೂಡ ನೋಡ್ಕೊಂಬೋಣ ಬನ್ನಿ ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ವರ್ಲ್ಡ್ ಎನರ್ಜಿ ಔಟ್ಲುಕ್ ಅಂತ ಇದು ಲಾಸ್ಟ್ ಇಂಡೆಕ್ಸ್ ಈ ಒಂದು ಪಾರ್ಟ್ ಅಲ್ಲಿ ಸೊ ವಾಟ್ ಈಸ್ ವರ್ಲ್ಡ್ ಎನರ್ಜಿ ಇಂಡೆಕ್ಸ್ ಇದು ಅಂತಾರಾಷ್ಟ್ರೀಯ ಶಕ್ತಿ ಸಂಸ್ಥೆ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಈ ಒಂದು ಔಟ್ಲುಕ್ನ ತಂದಿರತಕ್ಕಂಥದ್ದು ಇದರಲ್ಲಿ ಎನರ್ಜಿ ಔಟ್ಲುಕ್ ಅಂದ್ರೆ ನಮ್ಮ ಶಕ್ತಿ ಇನ್ಕ್ಲೂಷನ್ ಹೆಂಗಿದೆ ನಮ್ಮ ದೃಷ್ಟಿಕೋನ ಹೆಂಗಿದೆ ನಾವು ಯಾವ ಮಟ್ಟಿಗೆ ಮುಂದೆ ಬರ್ತಾ ಇದೆ ಶಕ್ತಿ ಯುಟಿಲೈಸ್ ಮಾಡ್ಕೊತಾ ಇದೀವಿ ಎಸ್ಪೆಷಲಿ ನಾನ್ ರಿನ್ಯೂಬಲ್ ಎನರ್ಜಿ ಸೋರ್ಸಸ್ ಅಂತ ಏನು ಕರಿತೀವಿ ನವೀಕರಿಸಬಹುದಾದ ಇಂಧನಗಳ ಬಗ್ಗೆ ಆಗಿರಬಹುದು ಹೆಂಗೆ ನಮ್ದು ಇದೆ ಅಂತಕ್ಕಂಥದ್ದನ್ನ ಈ ಒಂದು ಎನರ್ಜಿ ಔಟ್ಲುಕ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಬಗ್ಗೆ ಹೇಳೋದಾದ್ರೆ ಇದು ಆರ್ಗನೈಸೇಷನ್ ಆಫ್ ಫಾರ್ ಎಕನಾಮಿಕ್ ಕೋಪರೇಷನ್ ಡೆವಲಪ್ಮೆಂಟ್ ಚೌಕಟ್ಟಿನಡಿ ಒಂದು ಅಂದ್ರೆ ಫ್ರೇಮ್ ವರ್ಕ್ ನ ಅಡಿಲಿ ಈ ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಇದೊಂದು ಸ್ವಾಯತ್ತ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಸದಸ್ಯ ರಾಷ್ಟ್ರಗಳೇನಿದೆ ನಮ್ಮ ಭಾರತ ಕೂಡ ಐ ಎ ಎ ಸದಸ್ಯ ರಾಷ್ಟ್ರಗಳಿದೆ ನೋಡಿ ಈ ಸದಸ್ಯ ರಾಷ್ಟ್ರಗಳು ಇಂಧನ ಸುರಕ್ಷತೆ ಹೆಂಗಿದೆ ಅದಕ್ಕೆ ಉತ್ತೇಜನ ಮಾಡಲು ವಿಶ್ವಾಸಾರ್ಹವಾಗಿ ಬಳಸಿಕೊಳ್ಳಲು ಮತ್ತೆ ಅದು ನಮಗೆ ರೀಸನಬಲ್ ಆಗಿ ಸಿಗ್ತಾ ಸಿಗಬೇಕು ಇಂಧನ ಇಲ್ಲಿ ಎನರ್ಜಿ ಔಟ್ಲುಕ್ ಅಂದ ತಕ್ಷಣ ಇಂಧನ ನಮಗೆ ರೀಸನಬಲ್ ಆಗಿ ಸಿಗ್ಬೇಕು ಸಿಗಬೇಕು ಮತ್ತೆ ಶುದ್ಧವಾದ ಶಕ್ತಿ ನಮಗೆ ಸಿಗ್ಬೇಕು ಪ್ಯೂರ್ ಎನರ್ಜಿ ಸಿಗಬೇಕು ಅದನ್ನು ಖಚಿತಪಡಿಸುತ್ತೆ ಎಲ್ಲೆಲ್ಲಿ ರಾಜ್ಯಗಳ ರಾಷ್ಟ್ರಗಳಲ್ಲಿ ಎಲ್ಲಿ ಇದೆ ಅಂತಕ್ಕಂಥದ್ದು ತಿಳಿಸುತ್ತೆ ಇದು ಮುಖ್ಯವಾಗಿ ನಾಲ್ಕು ಕೇಂದ್ರೀಕೃತ ಪ್ರವೇಶ ಪ್ರದೇಶವೆಂದ್ರೆ ನಮ್ಮ ಇಂಧನ ಸುರಕ್ಷತೆ ಫೋಕಸ್ಡ್ ನಾಲ್ಕು ಏರಿಯಾ ಯಾವುದು ಇದು ಸೆಂಟ್ರಲೈಸ್ಡ್ ಏರಿಯಾ ಯಾವುದು ಮೇಲೆ ಈ ಎನರ್ಜಿ ಔಟ್ಲುಕ್ ಅಂದ್ರೆ ಐ ಇ ಎ ಫೋಕಸ್ ಮಾಡುತ್ತೆ ಅಂದ್ರೆ ನಮ್ಮ ಇಂಧನ ಸುರಕ್ಷತೆ ಹೆಂಗಿದೆ ಆರ್ಥಿಕ ಅಭಿವೃದ್ಧಿ ಅದರಿಂದ ಹೆಂಗಾಗ್ತಾ ಇದೆ ಯಾವ ರೀತಿ ಇಂಧನ ಉಪಯೋಗಿಸ್ತಾ ಇದ್ದೀವಿ ಪರಿಸರ ಜಾಗೃತಿ ಇರಬೇಕು ನಾನು ನಿಮ್ಗೆ ಆಗ್ಲೇ ಹೇಳಿದೆ ಸ್ಟಾರ್ಟಿಂಗ್ ಒಂದು ಇಂಧನದ ಬಗ್ಗೆ ನಾನು ತಗೊಂಡಾಗ ಸ್ಟೇಟ್ದು ಎನರ್ಜಿ ಎಫಿಷಿಯನ್ಸಿ ಏನು ತಗೊಂಡಿದ್ದೆ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸಲ್ಲಿ ಅದು ಪರಿಸರ ಜಾಗೃತಿ ಹೆಂಗೆ ಮೂಡಿಸ್ತಾ ಇದೀವಿ ಇಂಧನ ನವೀಕರಿಸಲ್ ಇಂಧನ ಯೂಸ್ ಮಾಡ್ತಾ ಇದೀವ ನವೀಕರಿಸಲಾಗದ ಇಂಧನ ಯೂಸ್ ಮಾಡ್ತೀವ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಈ ರೀತಿ ಸೊ ಅಂದರೆ ಟೋಟಲ್ ಆಗಿ ನಾವು ವಿಶ್ವಾಸಾರ್ಹವಾಗಿ ಇಂಧನ ಯೂಸ್ ಮಾಡಬೇಕು ಸಸ್ಟೈನಬಲ್ ಆಗಿ ಯೂಸ್ ಮಾಡಬೇಕು ಮತ್ತು ಅದು ಎನ್ವೈರಮೆಂಟಲ್ ಫ್ರೆಂಡ್ಲಿ ಆಗಿರಬೇಕು ಸೊ ಅದ್ರ ಮೇಲೆ ರ್ಯಾಂಕ್ ಕೊಡ್ತಕ್ಕಂಥದ್ದು ಸೊ ಇದು ಭಾರತದ ರ್ಯಾಂಕು ಇವಾಗ ಎಷ್ಟಿದೆ ಈ ಒಂದು ಇಂಡೆಕ್ಸ್ನ ಪ್ರಕಾರ ಅಂದರೆ ಎಪ್ಪತ್ತಾರನೇ ಪೊಸಿಷನಲ್ಲಿದೆ ಇದು ಭಾರತ ಐಇಎಗೆ ಸದಸ್ಯ ರಾಷ್ಟ್ರ ಕೂಡ ಹೌದು ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವರ್ಲ್ಡ್ ಎನರ್ಜಿ ಔಟ್ಲುಕ್ ನಾನು ನೆಕ್ಸ್ಟು ಸಾಮಾಜಿಕವಾಗಿ ಇರತಕ್ಕಂತ ಒಂದು ಎನರ್ಜಿ ಬೇರೆ ಬೇರೆ ಸಮ ಇದು ಇಂಡಿಕೇಟರ್ಸ್ನ ಕೂಡ ಆ ಬರ್ತೀನಿ ಕಂಬರ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಮುಸ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ ತಿಳಿಸಿ ಮತ್ತೆ ಯಾರು ಪ್ರೀವಿಯಸ್ ವಿಡಿಯೋಸ್ ವೀಡಿಯೋಸ್ ನೋಡಿದ ಕಮೆಂಟಲ್ಲಿ ಕೇಳಿ ನಾನು ಆ ವೀಡಿಯೋದ ಲಿಂಕ್ಸ್ ಕೂಡ ಪ್ರೊವೈಡ್ ಮಾಡ್ತೀನಿ ಸೊ ಧನ್ಯವಾದಗಳು ಸ್ನೇಹಿತರೆ